ಪ್ರಭುಶಂಕರ್ ನನ್ನ ಗುರುಗಳು. ಕೋಲಾರದಲ್ಲಿ 1954 ಅಂತ ಕಾಣುತ್ತೆ, 53 ಮರ್ತುಬಿಟ್ಟೆ ನಾನು. ನಾನು ಕಾಲೇಜಿಗೆ ಸೇರಿದಾಗ ಜೂನಿಯರ್ ಇಂಟರ್ಮೀಡಿಯೇಟ್ ಕಾಲೇಜ್, ಅಲ್ಲಿ ಇಂಟರ್ಮೀಡಿಯೇಟ್ ಮಾತ್ರ ಆಯ್ತು, ಅಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಅಲ್ಲಿ ನಾನು SLC ಆಗಿತ್ತು, ಇಂಟರ್ಮೀಡಿಯೇಟ್ ಸೇರ್ಬೇಕಾಗಿತ್ತು. ಸೇರ್ಕೊಂಡೆ ಈ ಕನ್ನಡ ಅಧ್ಯಾಪಕರಾಗಿ ಇದ್ದವರು ಅಂದ್ರೆ ಇವರು ಪ್ರಭುಶಂಕರ್ ಅವರು. ಅವರು ಕೋಲಾರದಲ್ಲಿ ಇದ್ರು, ಒಳ್ಳೆ ಚೆನ್ನಾಗಿ ಬಿಳಿ ಬಟ್ಟೆ ಹಾಕೊಂಡು ಅವ್ರು ಓಡಾಡ್ತಾ ಇದ್ರೆ ಬಹಳ ಗರಿಗರಿಯಾದ ಬಟ್ಟೆಗಳನ್ನ ಹಾಕೊಂಡು ತಿರುಗವರು. ಅವ್ರ ಸ್ನೇಹಿತರೆಲ್ಲ ಕೂಗ್ತಾ ಇದ್ರು ಪ್ರಭು ಪ್ರಭು ಅಂತಲೇನೆ. ಅದು ನೋಡಿ ನಂಗೆ ತಮಾಷೆ ಮಾಡ್ತಿದ್ದಾರೆ, ನಿಮ್ಮನ್ನ ಏನ್ರಿ ಶತ್ರುಗಳಾದ್ರೂ ಮಿತ್ರ ಅಂತ ಕೂಗ್ಬೇಕಲ್ಲಪ್ಪ ನಿಮ್ಮನ್ನ ಅಂತ ಪ್ರಭುಶಂಕರ್ ನನ್ಗೆ ಹೇಳ್ತಾ ಇದ್ರು. ಹಾಗೇನೆ ಪ್ರಭುಶಂಕರ್ ನ ಪ್ರಭು ಅಂತಲೆಲ್ಲ ಕರೀತಾ ಇದ್ರು. ಪ್ರಭು ಅಂದ್ರೆ ಆ ರಾಜಗತ್ತು ಇದೆಯಲ್ಲ, ಆ ಗಾಂಭೀರ್ಯ ಇದೆಯಲ್ಲ, ಮತ್ತು ಒಂದು ಸೆಳೆತ, ಅದು ಪ್ರಭುಶಂಕರ ವ್ಯಕ್ತಿತ್ವದಲ್ಲಿ ಇತ್ತು ಅಂತ ನನ್ಗೆ ಅನ್ಸುತ್ತೆ. ಅನ್ಸೋದೇನ್ ನನ್ ಪಾಲ್ಗೆ ಅದು ಖಂಡಿತವಾಗಿತ್ತು. ಯಾರು ನೋಡಿದ್ರು ಅವ್ರನ್ನ ಮಾತಾಡಿಸ್ಬೇಕು ಅನ್ನೋಂತ ಒಂದು ಮನೋಧರ್ಮವನ್ನ ಹುಟ್ಟಿಸಿಕೊಡುವ ವ್ಯಕ್ತಿತ್ವ ಅವ್ರದ್ದು, ಪ್ರಭುಶಂಕರ್ ಅವರದ್ದು. ಅದಕ್ಕೆ ಕೋಲಾರದಲ್ಲಿ ನಾನು ಮೊದಲನೇ ಸಲ ಅವರ ಪರಿಚಯ ಮಾಡ್ಕೊಂಡಾಗ, ಪರಿಚಯ ಅಂದ್ರೆ ನನಗೆ ಮೇಸ್ಟರ್ ಆಗಿದ್ದರಿಂದ ಪರಿಚಯ ಆಯ್ತು ಹಾಗೆ ಅಷ್ಟೇನೆ. ಆ ಸ್ವಂತ ನಿಜವಾಗಿ ಅಷ್ಟೊಂದು ಅವರ ಹತ್ತಿರ ನಾನು ಹೋಗುವಷ್ಟು ಯೋಗ್ಯತೆ ಇರಲಿಲ್ಲ. ನಮ್ಮ ಮೇಸ್ಟರ್ಗಳ ಹತ್ರ ನಾವು ಹೋಗ್ತಾ ಇದ್ವಿ, ಆದ್ರೆ ತೀರಾ ಆಪ್ತವಾಗಿರುವಷ್ಟು ಒಂದು ಸಂದರ್ಭ ಬರ್ತಾ ಇರಲಿಲ್ಲ. ಆದ್ರೆ ನನಗೇನಾಯ್ತು ಅಂದ್ರೆ ಅಲ್ಲಿ ಅವ್ರ ಮನೆ ಬಾಡಿಗೆ ಇಟ್ಕೊಂಡು 4-5 ಜನ ಮೇಸ್ಟ್ರುಗಳು ಸೇರಿ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಳಾದ್ರೂ ಕೂಡ ಅಲ್ಲಿ ಬೇರೆ ಮದುವೆ ಆಗಿದ್ರು ಕೂಡ ಬಂದವರು ಕೂಡ ಅದು ಬ್ರಹ್ಮಚಾರಿಗಳೇ ಅಲ್ವಾ. ಈ ಪ್ರಭುಶಂಕರು, ನರಸಿಂಹಮೂರ್ತಿನವರು, SS ರಾಘವಾಚಾರ್ ಅಂತ ಫಿಲಾಸಫಿ ಪ್ರೊಫೆಸರ್ ಅವರು, ಬಹಳ ದೊಡ್ಡ ವಿದ್ವಾಂಸರವರು, ಅವರೆಲ್ಲ ಒಟ್ಟಿಗೆ ಇದ್ರು. ಒಂದು 5-6 ಜನ ಮನೆ ಮಾಡ್ಕೊಂಡಿದ್ರು ಅಲ್ಲಿ. ಅಲ್ಲಿ ಪಕ್ಕದಲ್ಲೇನೆ ಕಾಲೇಜಿನ ಹಿಂಭಾಗದಲ್ಲಿ ಅಯ್ಯರ್ ಅವರ ಭೋಜನ ಶಾಲಾ ಇತ್ತು. ಅವರೇನು ಬೋರ್ಡ್ ಹಾಕೊಂಡು ಹೋಟ್ಲು ಅನ್ಕೊಂಡು ಯಾರಿಗೂ ಊಟ ಹಾಕ್ತಿರ್ಲಿಲ್ಲ. ಆದ್ರೆ ಬಂದವರು ಊಟ ಹೋಗೋರು, ಗಂಡ ಹೆಂಡತಿ ಇಬ್ರೆ, ಯಾರೋ ಕೆಲ್ಸಕ್ಕೆ ಒಬ್ಬ ಪಾತ್ರೆ ಗೀತೆ ತೊಳ್ಕೊಳ್ಳೋದಕ್ಕೆ ಅದಕ್ಕೆ ಒಬ್ಬ ಕೆಲಸದವನಿದ್ದ ಅಷ್ಟೇನೆ. ಗಂಡ ಹೆಂಡತಿನೇ ಅಡಿಗೆ ಎಲ್ಲ ಮಾಡ್ತಾ ಇದ್ದಿದ್ದು. ಎಲ್ಲ ಮೇಸ್ಟ್ಗಳೆಲ್ಲ ಇಲ್ಲಿ ಸುಮಾರು 5 ಜನ ಇದ್ರು ಇವರು ಪ್ರಭುಶಂಕರ್ ಮನೆಯಲ್ಲಿ. ಅವರೆಲ್ಲ ಅಲ್ಲಿಗೆ ಹೋಗಿ ಊಟ ಮಾಡ್ತಾ ಇದ್ರು. ಅವರೆಲ್ಲ ಎಷ್ಟು ಪ್ರಸಿದ್ಧ, ಒಬ್ರು ಎಕನಾಮಿಕ್ಸ್ ಪ್ರೊಫೆಸರ್, ಇನ್ನೊಬ್ರು ನಿಜವಾಗ್ಲೂ ಪ್ರಪಂಚದ ಒಳ್ಳೆಯ ತತ್ವಜ್ಞಾನಿಗಳಲ್ಲಿ ಒಬ್ಬರು, ತತ್ವಜ್ಞಾನ ಅಧ್ಯಾಪಕರಲ್ಲಿ ಪ್ರಾಧ್ಯಾಪಕರಲ್ಲಿ ಒಬ್ಬರು ಅಂತ ಹೇಳಬಹುದು. ಸಂಸ್ಕೃತ ಎಷ್ಟು ಅದ್ಭುತವಾಗಿ ತಿಳ್ಕೊಂಡಿದ್ರು, ಗ್ರೇಟ್ ಗ್ರಂಥಗಳಲ್ಲಿ ಇಂಗ್ಲಿಷ್ ನಲ್ಲಿ ಓದ್ತಾ ಇದ್ರು. ಅದಷ್ಟೇ, ಇಂಗ್ಲಿಷ್ ನಲ್ಲಿ ಅಗಲ ಮಿನಿಮಮ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇದ್ದಿದ್ರಿಂದ ಅವ್ರಿಗೆ ಫಿಲಾಸಫಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಏನೋ, ನಮಗೆಲ್ಲ ಅವಾಗ ಇದ್ದಿದ್ದು ಇಂಟರ್ಮೀಡಿಯೇಟ್ ನಲ್ಲಿ ಲಾಜಿಕ್ ಅಷ್ಟೆ, ಫಿಲಾಸಫಿಯ ಮರಿತಮ್ಮ ಅದು, ಅದನ್ನು ಪಾಠ ಮಾಡ್ತಾ ಇದ್ರು ಅವರು. ಆದ್ರೆ ಎಷ್ಟು ಅದ್ಭುತವಾಗಿ ಅವರು ಪಾಠ ಮಾಡ್ತಾ ಇದ್ರು ಅಂದ್ರೆ ನಮ್ಗೆ ಇಂಗ್ಲಿಷ್ ಅವರಿಂದಲೇ ಅರ್ಧ ಇಂಗ್ಲಿಷ್ ಬರುತ್ತೆ ಅನ್ಸುತ್ತೆ. ಹಾಗೆ ನಿಲ್ಸಿ ನಿಲ್ಸಿ ಮಾತಾಡ್ತಾ ಇದ್ರು ಅವರು, ನಮ್ ತಲೆಗೆ ಹೋಗು ಹಾಗೆ ಹೇಳ್ತಾ ಇದ್ರು ಆ ಅಧ್ಯಾಪಕರು. ಹೀಗೆ ತುಂಬಾ ಜನ ಇದ್ರು ಅಲ್ಲಿ. ಪ್ರಭುಶಂಕರ್ ಅವ್ರನ್ನ ಎಲ್ಲರೂ ಗೌರವದಿಂದ ಕಾಣ್ತಾ ಇದ್ರು. ಪಕ್ಕದ ಮನೆಯಲ್ಲಿ ರಂಗಣ್ಣವರು ಅಂತ ಒಬ್ರು ಇದ್ರು, ಹಾರ್ಮೋನಿಯಂ ಬಾರಿಸ್ತಾ ಇದ್ರು ಅವರು. ಅವ್ರ ಜೊತೆಗೆ ಗಮಕಿ ಅವರು, ಆ ಗಮಕಿ ಹಾಡ್ತಾ ಕುಮಾರವ್ಯಾಸ ಭಾರತನ ತುಂಬಾ ಕೋಲಾರದಲ್ಲಿ ತುಂಬಾ ಜನಪ್ರಿಯಗೊಳಿಸಿದವರಲ್ಲಿ ಅವರು ಒಬ್ರು, ಹಾಡಿ ವ್ಯಾಖ್ಯಾನ ಮಾಡ್ತಾ ಇದ್ರು ಕುಮಾರವ್ಯಾಸ ಭಾರತಕ್ಕೆ. ಅವರು ಅವ್ರ ವೃತ್ತಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಮಲ್ದಾರ್ ಅವರು, ಅಮಲ್ದಾರ್ ಶಿರಸ್ದಾರ್ ಅಂತ ಕಾಣುತ್ತೆ, ಅದು ನನಗೆ ಅಷ್ಟು ವ್ಯತ್ಯಾಸ ಮರೆತೋಗಿದೆ. ಅವ್ರಿಗೆ ಮುಳುಬಾಗಿಲಿಗೆ ವರ್ಗ ಆಗ್ಬಿಡ್ತು. ಆದಾಗ ಅವರು ಅಲ್ಲಿಗೆ ಬಂದ್ರು. ಅವಾಗ ಮುಳುಬಾಗಿಲು ಬಹಳ ಸಣ್ಣ ಊರು, ಈಗಲೂ ಅಂತ ದೊಡ್ಡ ಊರೇನಲ್ಲ. ಅಲ್ಲಿ ಅಲ್ಲಿ ಇವ್ರಿಗೆ ವಸತಿ, ನಮ್ಮ ಹಿಂದಿನ ಕಾಲದ ವ್ಯಕ್ತಿಗಳಿಗೆ ಬಂದ್ರೆ ಊಟ ಮಾಡೋದಕ್ಕೆ ಹೋಟೆಲ್ ಒಂದು ಇರಲಿಲ್ಲ, ಲಾಡ್ಜಿಂಗ್ ಅಂತ ಅಲ್ಲಿ ಯಾರು ಕೇಳೇ ಇರಲಿಲ್ಲ. ನಾವು ಅವ್ರನ್ನ ಹೋಟೆಲ್ ಊಟ ಅವ್ರಿಗೆ ಇಷ್ಟ ಆಗೋದಿಲ್ಲ, ಬಹಳ ಅವರು ತುಂಬಾ ಕಟ್ಟುನಿಟ್ಟಿನ ಮನುಷ್ಯ, ಹೋಟೆಲ್ ಏನ್ ತಗೊಳ್ತಾ ಇರಲಿಲ್ಲ. ಅದಕ್ಕೆ ಏನಾಯ್ತು ಅಂದ್ರೆ, ನಮ್ಮನೆ ನಮ್ ತಂದೆ ಹೆಡ್ ಮಾಸ್ಟರ್ ಅಲ್ಲಿ ತಾಲೂಕ್ ಆಫೀಸ್ನಲ್ಲಿ, ಅಲ್ಲಿ ಒಂದ್ ಕಡೆ ಇದ್ವಿ ನಾವು, ಬಾಡಿಗೆ ಮನೆಯಲ್ಲಿ ಇದ್ವಿ, ಡಿವಿಜಿ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಇದ್ವಿ ನಾವು. ಅಲ್ಲಿ ಇವ್ರು ಬಂದು ನಮ್ಮನೇಲೆ ಇದ್ಬಿಟ್ರು. ಆ ಕಾಲದಲ್ಲೆಲ್ಲ ಏನು, ನಮ್ ತಂದೆ ಜೊತೆಗೆ ಇದ್ಬಿಟ್ರು ಅವರು, ನಮ್ಮ ಮನೆಯಲ್ಲೇ ಇದ್ರು, ಅಲ್ಲೇ ಸ್ನಾನ ಎಲ್ಲ ಮಾಡ್ತಾ ಇದ್ರು, ಊಟನು ಅಲ್ಲೇ ಮಾಡ್ಕೊಳ್ತಾ ಇದ್ರು, ಆಫೀಸ್ಗೆಲ್ಲ ಒಟ್ಟಿಗೆ ಹೋಗ್ತಾ ಇದ್ರು, ಮತ್ತೆ ರಾತ್ರಿ ಬಂದ್ಬಿಡೋರು ಅವರು ಬಂದು ಅಲ್ಲಿ ಹಾಡು ಹೇಳ್ತಾರೆ, ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ನಮ್ ತಂದೆಗೆ ತುಂಬಾ ಪರಿಚಯ ಆಗಿದ್ರು ಅವರು. ಅವರು ಈ
ಕೋಲಾರದಲ್ಲಿ ಮನೆ ಮಾಡಿದ್ದು ಪ್ರಭುಶಂಕರ್ ಮನೆ ಪಕ್ಕದಲ್ಲಿ. ಅಲ್ಲಿಗೆ ಬಂದಿದ್ರಿಂದ ಪ್ರಭುಶಂಕರ್ಗೂ ಅವ್ರಿಗೂ ಬಹಳ ಸ್ನೇಹ ಇತ್ತು ಅಂತ ಇಟ್ಕೊಳ್ಳಿ. ಅದರಿಂದ ಅವ್ರ ವಿಚಾರ ಹೇಳೋರು ನನಗೆ, ಅವ್ರ ಮೂಲಕ ಪರಿಚಯ ಆಯ್ತು. ಆ ರಂಗಣ್ಣವರು ನನಗೆ ಬೇಕಾದವರು, ಅವ್ರ ಮನೆಗೆ ಹೋಗ್ತಾ ಇದ್ದ ಅವ್ರ ಪರಿಚಯ ಆಯ್ತು. ಆ ಪರಿಚಯ ಆದ್ಮೇಲೆ ಪ್ರಭುಶಂಕರ್ ಅವರು ನನ್ನ ಪ್ರತಿನಿತ್ಯ ಮಾತಾಡ್ಸೋರು. ಕೊನೆಗೆ ಹೇಳಿದ್ರು, ನೋಡಪ್ಪ ಏನು ಏನ್ ಮಾಡ್ತೀರಿ ನೀವು, ಯಾವ್ದಾರು ರೂಮ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಊಟ ಊಟ ಇಲ್ಲಿ ಊರಿಂದ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅವ್ರಿಗೆ ತುಂಬಾ ನಾನು ಮಾತಾಡಿಸ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಅವ್ರಿಗೆ. ಆದ್ರೆ ಅವ್ರ ಕೆಲಸದಲ್ಲಿ ಅಧ್ಯಾಪಕರಾಗಿದ್ದರಿಂದ ನಾವು ಅವ್ರಿಗೂ ತುಂಬಾ ಜನ ಶಿಷ್ಯರಪ್ಪ, ಮೇಸ್ಟ್ರ್ಗಳೇ ತುಂಬಾ ಜನ ಅವ್ರಿಗೆ ಬೇಕಾದವರು, ಮತ್ತೆ ವಿದ್ಯಾರ್ಥಿಗಳು ಅದನ್ನ ತುಂಬಾ ಸ್ನೇಹಿತರು ಎಂಬಂತೆ ಅವ್ರು ಕಾಣ್ತಾ ಇದ್ದರು ಪ್ರಭುಶಂಕರ್ ಎಲ್ಲಾರ್ದವನು. ನಾನು ಅವ್ರು ಒಳ್ಳೆ ಪ್ರಭು ಅಂತ ಹೇಳಿದ್ನಲ್ಲ, ಆ ಪ್ರಭುವಿನ ಗತ್ತು ಅವರಲ್ಲಿ ಇತ್ತು ಅನ್ನೋದು ಪಾಠ ಮಾಡುವಾಗ ನಿಂತ್ಕೊಂಡ್ಬಿಟ್ರೆ ಎಷ್ಟು ಗಂಭೀರವೋ ಅಷ್ಟೇ ಹಾಸ್ಯ ಅವ್ರದ್ದು. ನನ್ಗೆ ಅದರಿಂದ ಪ್ರಭು ಅಂತ ಅವ್ರಿಗೆ ಅದೇ ರೀತಿಲಿ ಅನಿಸೋದು. ನೋಡಿ, ಯಾರೋ ಒಂದು ಸುಮ್ಮನೆ ಅವ್ರು ಹೇಳಿದ ಒಂದು ಘಟನೆ ಹೇಳ್ತೀನಿ. ನಮ್ಗೆ ಹೊಯ್ಸಳ ಅನ್ನೋ ಶಬ್ದ ಇದೆಯಲ್ಲ, ಇದ್ ಹೇಗ್ ಬಂತು ಅಂತ ನಮಗೆ ಗೊತ್ತಿದೆ. ಪಠ್ಯದಲ್ಲಿ ಇದ್ದಿದ್ದು ಹೊಯ್ಸಳದ ವಿಚಾರ ಬರಬೇಕು. ಹೊಯ್ಸಳ ನಿಮಗೆ ಕಥೆ ಗೊತ್ತಾ ಅಂತ ಕೇಳಿದ್ರು. ಅವ್ರು ಬಹಳ ತಮಾಷೆಯಾಗಿ ಹೇಳ್ತಾ ಇದ್ರು ಕಥೆಗಳನ್ನ ತಿರುಚಿ, ತಮ್ಗೆ ಅನುಕೂಲ ಆಗುವಂತೆ. ಬಹಳ ಹಾಸ್ಯಪ್ರಿಯರಾದ್ರಿಂದ ಏನಿಲ್ಲ, ಅವ್ನ್ ಪಾಠ ಮಾಡ್ತಾ ಇದ್ದ ಒಬ್ಬ ಗುರು ಅಲ್ಲಿ. ಇವನು ಇದ್ದ ಸಳ ಅಂತಲೂ ಇದ್ದ ಒಬ್ಬ, ಅವನು ಬಹಳ ಒಳ್ಳೆ ಪರಾಕ್ರಮಿ ಅವನು. ಅವನ್ ಕೂತಿದ್ದ, ಅಷ್ಟೊತ್ತಿಗೆ ಒಂದು ಹುಲಿ ಬಂದ್ಬಿಡ್ತಂತೆ ಅಲ್ಲಿ ಅಡ್ಡ ಆಶ್ರಮದಲ್ಲಿ. ಕಾಡ್ದಾನೆ ಅದು, ಕಾಡಿನಲ್ಲಿ ಹುಲಿ ಬಂದ್ಬಿಡ್ತು. ಆದ್ರೆ ಗುರುಗಳು ಏನ್ ಹೇಳ್ಕೊಳ್ದೇನೆ, ಹೊಯ್ ಸಳ ಅಂದ್ರಂತೆ. ನಿಜ ಅದು, ನಿಜ ಅದ ಕಥೆಯಲ್ಲಿ ಹೊಯ್ ಸಳ ಅಂದ್ರಂತೆ, ಸಳ ಕೋಲ್ ತೊಗೊಂಡು ಹೊಡೆದ ಅಂತ. ಆ ಕಥೆ ನಮ್ಗೆ ಹೇಳ್ಬೇಕಾದ್ರೆ ಅವರು ಬೇರೆ ತರ ಹೇಳ್ತಾ ಇದ್ರು, ಎಲ್ರು ಹೇಳುವಂಗ ಹೇಳ್ತಾ ಇರ್ಲಿಲ್ಲ. ನೋಡಿ, ಅವ್ರ ಪಾಪ ಆಶ್ರಮದಲ್ಲೋ ಎಲ್ಲೋ ಒಂದ್ ಕಡೆ ಮಾಡ್ಕೊಂಡು ಹುಡುಗರಿಗೆ ಪಾಠ ಹೇಳ್ಕೊಂಡು ಜೀವಿಸ್ತಾ ಇದ್ದವ್ರು. ಅವರು ಅವ್ರ ಹೆಂಡತಿಗೆ ಬಹಳ ಕಷ್ಟ ಆಗೋದು ಅಂತ ಕಾಣುತ್ತೆ, ಯಾಕಂದ್ರೆ ಕೂಲಿ ಮಠದಲ್ಲಿ ಏನ್ ದುಡ್ಡು ಬರುತ್ತೆ. ಆಸಕ್ತಿ ಇಲ್ಲ ಅವ್ರಿಗೆ, ಪಾಠ ಹೇಳ್ತಾ ಇದ್ರು ಆದ್ರೂ ಪಾಠದಲ್ಲಿ ಮಾತ್ರ ಆಸಕ್ತಿ ಅವ್ರಿಗೆ, ದುಡ್ಡು ಕಾಸು ವಿಚಾರದಲ್ಲ. ಆದ್ರೆ ಅವ್ರ ಹೆಂಡತಿ ಮಾತ್ರ ತುಂಬಾ ಹೊರಟೋಳು, ರಾಕ್ಷಸಿ ಅಂದ್ರೆ ಅವ್ರಿಗನ್ಸೋದು ರಾಕ್ಷಸಿ ತರ ಅಂದ್ರೆ ತುಂಬಾ ಕಾಟ. ಇವತ್ತು ಅನ್ನ ಸಾಲಲ್ಲ, ಅಕ್ಕಿ ಸಾಲದು, ಬೇಳೆ ಸಾಲದು ಅಂತ ಈ ತರ ಹೇಳುವಂತ ಹೆಂಗ್ಸದು. ಅದಕ್ಕೆ ಅಂತ ಬೇಷಗಳನ್ನ ಕೇಳಿದಾರೆ ಅವರು. ಇವ್ರು ಹೇಳಿದ್ರು, ಪಾಠ ಮಾಡ್ತಾ ಇದ್ದಾಗ ಆ ಕಾಡಲ್ರು ಹುಲಿ ಬಂದ್ಬಿಡುತ್ತೆ ಅದ್ರಿ ಎಲ್ಲಾದ್ರೂ. ನೀವ್ ಸ್ವಲ್ಪ ಯೋಚನೆ ಮಾಡಿ ಏನಿರಬಹುದು ಅಂತ ಹೇಳಿದ್ರು. ಕಥೆಗಳಲ್ಲಿ, ಪುರಾಣದಲ್ಲಿ ಬರೋ ಕಥೆನೆಲ್ಲ ತಗೊಳ್ಬೇಡ ನೀವಿಂದ. ಯಾರು ಹೋಯ್ಸಳ ಅಂತ ಹುಲಿ ಬಂತಂತೆ, ಹುಲಿ ಬಂದ್ಬಿಡುತ್ತ ಹಾಗೆ ಬಂದ್ ಸುಮ್ನೆ ಇರುತ್ತಾ ಅಂತೆಲ್ಲ ಹೇಳ್ಬಿಟ್ಟಿದ್ದ. ಆ ನಿಜವಾದ ಸಂಗತಿ ಹೇಳ್ತೀನಿ ಕೇಳಿ. ಅವರು ಹುಲಿ ಅನ್ಕೊಂಡಿದ್ದ, ಹುಲಿ ಅಲ್ಲ ಅದು, ಅವ್ರ ಹೆಂಡತಿ ಬಂದಿದ್ದಷ್ಟೇನೆ. ಅಂದ್ರೆ ಅವಳನ್ನೇ ಹುಲಿ ಅಂತ, ಹುಲಿಯಾಗಿ ಬಂದ್ಬಿಟ್ಲು ಅಂತ ಹೇಳ್ತೀವಲ್ಲ, ಒಳ್ಳೆ ಹುಲಿ ಸಿಂಹಸಾಗಿ ಬಂದ್ಬಿಟ್ಲು ಅಂತ ಹೇಳ್ತೀವಲ್ಲ, ಹಾಗೆ ಅವ್ರ ಹೆಂಡತಿ ಬಂದಿರ್ಬೇಕು. ಅದಕ್ಕೆ ಇವನು ಕವಿಗೆ ಅರ್ಥವಾಗ್ದಲ್ಲೇನೆ ಹುಲಿ ಅಂತ ಹೇಳಿದಾನೆ ಅಂತ. ಇಂಥ ವಿನೋದದ ಮನುಷ್ಯ ಅಂತ ಗಂಭೀರವಾಗಿ ಪಾಠ ಮಾಡಿದ್ರು. ಒಳ್ಳೆ ಕಪ್ಪುಗಿದ್ದ ಮನುಷ್ಯನಿಗೆ ಅವ್ರ ಕಪ್ಪು ಅಂತ ನಮ್ಗೆ ಅನ್ಸೇ ಇಲ್ಲ ಯಾವತ್ತೂ. ಮೇಷಗಳಿಗೂ ಅಷ್ಟೇ, ಯಾರಿಗೂ ಅಷ್ಟೇ. ವರ್ಚಸ್ ಇದೆಯಲ್ಲ, ಅವರ ಪ್ರತಿಭೆ ಇದೆಯಲ್ಲ, ಮಾತಾಡ್ತಾ ಇರೋ ರೀತಿ ಇದೆಯಲ್ಲ ಗೊತ್. ಅದ್ರ ಜೊತೆಗೆ ಅವ್ರನ್ನ ಏನು ಯಾರು ಅನ್ಕೊಳ್ಳೇ ಇಲ್ಲ, ಅವರೇ ತಮಾಷೆ ಮಾಡ್ತಾರೆ. ನಾನು ಕಪ್ಪು ಅನ್ನೋದನ್ನ ಹೇಳೋ ಬದಲು ನನ್ಗೆ ಆಮೇಲೆ ಹೇಳ್ತಾ ಇದ್ರು, ಮುಖ ತೊಳ್ಕೊಂಡು ಬರೋಣ ಅಂತಂದ್ರೆ ಹಳದು ಹಾಕಿದಾಗೆಲ್ಲ ಸೋಪು ಕಪ್ಪುಕಾಗಿ ಹೋಗ್ಬಿಡುತ್ತೆ, ಆ ನೀರು ನೊರೆ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ರೆ ಬರೀ ಟಾರ್ ಬರ್ತಾ ಇರುತ್ತೆ ಅಷ್ಟೇನೆ, ನಾನು ಮುಖ ತೊಳೆದ್ರೆ ಅಂತ ತಮಾಷೆ ಮಾಡ್ತಾ ಇದ್ರು ಅವರು. ಅವ್ರಿಗೆ ಏ ಬೇಜಾರೇ ಇಲ್ಲ ಅವ್ರಿಗೆ, ಅದು ಯಾರ ಬಗ್ಗೆನೂ ಅಷ್ಟೇನೆ, ನೀವು ಸ್ನೇಹಿತರಾಗ್ಲಿ ಯಾರೇ ಆಗ್ಲಿ ಅವ್ರ ಬಗ್ಗೆ ಅಂತ ಮಾತುಗಾರ. ಆ ಗತ್ತಿನವ ಕೋಲಾರದಂತ ಸಣ್ಣ ಊರಿನಲ್ಲಿ ಅವ್ರನ್ನ ಗಮನಿಸದೇ ಇದ್ದವ್ರು ಯಾರಾದ್ರು ಕನ್ನಡ ಮೇಷ್ಟ್ರಗಳು ಹೋದ್ರೆ ಬಹಳ ಅಲ್ಲೆಲ್ಲ ಕನ್ನಡ ಅಧ್ಯಾಪಕರಿಗೆ ಬಹಳ ಒಳ್ಳೆ ಹೆಸರಿತ್ತು ಅಲ್ಲಿ. ಡಿ ಎನ್ ರಾಮು ಅಂತ ಒಬ್ರು ಇದ್ರು, ದೇವುಡು ಅವ್ರ ಮಗ, ಅವರು ಕನ್ನಡ ಮಾಡ್ತಾ ಇದ್ರು ಹಿಂದೆ. ನಾನು ಅಲ್ಲಿ ಕಾಲೇಜ್ ಸೇರಕ್ ಮುಂಚೆನೆ ನೋಡ್ತಾ ಇದ್ದಲ್ಲ ಅವಾಗ, ಅವರೆಲ್ಲ ಇದ್ರು ನಾನು ಎಸ್ ಎಲ್ ಸಿ ಇದ್ದಾಗ ಅವ್ರು ಇದ್ರು. ಅವ್ರು ನೋಡ್ತಾ ಇದ್ರು, ಡಿ ಎನ್ ರಾಮು ಬಹಳ ದೊಡ್ಡ ಮನುಷ್ಯ ಆತ, ತಂದೆಯ ತಕ್ಕಂತ ಯೋಗ್ಯತೆ ಉಳ್ಳವನು. ತೆಲುಗು ಸಂಸ್ಕೃತ ಮೂರು ಬರ್ತಾ ಇದ್ರು, ಮೂರು ಭಾಷೆನೂ ಪಾಠ ಮಾಡ್ತಾ ಇದ್ರು ಅವರು. ಸಂಸ್ಕೃತ, ತೆಲುಗು, ಕನ್ನಡ ಮೇಷ್ಗಳು ಇರಲಿಲ್ವಂತೆ, ಅದಕ್ಕೆ ಎಲ್ಲ ಮಾಡ್ತಾ ಇದ್ರು ಅವರು. ತೆಲುಗಿನಲ್ಲೂ ಬಹಳ ಒಳ್ಳೆಯ ಜ್ಞಾನ ಇತ್ತು ಅವ್ರಿಗೆ. ಹಾಗೆ ಇವರು ಕೂಡ ಅಷ್ಟೇನೆ. ತರಗತಿಗಳು ಅಂದ್ರೆ ನಾವು ಎಲ್ಲಾ ತರಗತಿಗಳನ್ನ ಬಿಟ್ಟು ಕನ್ನಡ ಕ್ಲಾಸ್ಗೆ ತುಂಬಾ ಎಚ್ಚರಿಕೆಯಿಂದ ಕೂತ್ಕೊಳ್ತಾ ಇದ್ವಿ. ನಮಗೆ ಮುಂದ್ಗಡೆ ಕೂತ್ಕೊಳ್ಬೇಕು ಅಂತ ನಮ್ಗೆ ಇಷ್ಟ, ಮುಂದ್ಗಡೆ ಹೆಣ್ಣು ಮಕ್ಕಳನ್ನ ಬಿಟ್ಬಿಟ್ಟು ಒಂದೆರಡು ಸಾಲು ಮುಂದೆ ನಾವು ಕೂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ದೊಡ್ಡ ಕ್ಲಾಸ್ಗಳದು
ಆರ್ಟ್ಸ್ ಅಂಡ್ ಸೈನ್ಸ್ ಎರಡು ಸೇರ್ತಾ ಇತ್ತು ಕನ್ನಡಕ್ಕೆ ಅವಾಗ. ಯಾಕೆಂದ್ರೆ ಒಬ್ಬರೇ ಮೇಸ್ಟ್ರಿ ಇದ್ದಿದ್ದು ಎಲ್ವ, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಎರಡೆರಡು ಸೆಕ್ಷನ್ ಇತ್ತು, ಪಾಠ ಮಾಡ್ಕೊಂಡು ಹೋಗ್ತಾ ಇದ್ರು ಅವರು. ಮತ್ತೆ ಉಪನ್ಯಾಸ ಇದೆಯಲ್ಲ, ಅವರು ಮಾತಾಡ್ದಂಗೆ ಇರ್ತಾನೆ ಇರಲಿಲ್ಲ, ಭಾಷಣನೇ ಇರೋದು. ಸಭೆ ಕರೆಯದಲ್ಲಿ ಉಪನ್ಯಾಸ ಮಾಡ್ತಾರಲ್ಲ, ಹಾಗೆ ಪದ್ಯಗಳನ್ನ ಓದುವಾಗ್ಲೂ ಅಷ್ಟೇನೆ. ಎಳೆಯಕ್ಕೆಯ ಕಾಯಿಗಳಂತೆ, ಶಾಲ್ಮಲಿ ಕುಸುಮಂಗಳಂತೆ, ಎಲ್ಲ ವಾಗಳಾಗಳೆ ಗರಿ ಒಯ್ಯುವ, ತುಪ್ಪುಳೊಡರ್ಚುವ ಕೆಂಪನಾಳ್ವ, ಕೋಮಲ ಶುಕ ಶಾವಕ ಪ್ರಕರಮಂ ತೆಗೆದಂ ದಯವಿಟ್ಟು ದುಬ್ಧಕಂ. ಈ ಪದ್ಯನ ಅವ್ರು ಹೇಳಿದ್ದು ನನಗೆ ಇವತ್ತು ಜ್ಞಾಪಕ ಇದೆ, ಪದ್ಯನೂ ಜ್ಞಾಪಕ ಬರುತ್ತೆ ನನಗೆ ಅವ್ರು ಹೇಳಿದಾಗ. ಜಳಜದ ಮೊಗ್ಗೆಯಂತೆ, ನೋಡಿ ಬಾಣಭಟ್ಟನ ಕಾದಂಬರಿಯಲ್ಲಿ ಬರೋದದು. ಒಬ್ಬ ಬೇಡ, ಮುದಿ ಬೇಡ, ಅವನಿಗೆ ಬೇರೆ ಜೊತೆ ಬೇಟೆಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಮರದ ಕೆಳಗೆ ನಿಂತ್ಕೊಳ್ತಾರಂತೆ. ನಿಂತ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಕಿಚಿ ಬಿಚಿ ಕಿಚಿ ಬಿಚಿ ಶಬ್ದ ಕೇಳಿಸ್ತಾ ಇದೆ. ಯಾರ್ದು ಶಬ್ದ ಆದ್ರೆ ಮರಿಗಿಳಿಗಳದ್ದು, ತಾಯಿಗಿಳಿಗಳೆಲ್ಲ ಹೊರಟೋಗಿರುತ್ತಲ್ಲ ಪಾಪ, ಎಲ್ಲಿಗೋ ಆಹಾರ ತರಕ್ಕೋಸ್ಕರ ಹೋಗಿರುತ್ತಲ್ಲ. ನೋಡ್ತಾನೆ ದೊಡ್ಡ ಬೂರ್ಗದ ವೃಕ್ಷ, ದೊಡ್ಡ ವೃಕ್ಷದಲ್ಲಿ ಬೇಕಾದಷ್ಟು ಆ ತರ ಮರಿ ಗಿಳಿಗಳು. ಇವನಿಗೆ ಜಳದಳ ಮೊಗ್ಗೆ ಅಂತೆ, ಹೂ ಒಳ್ಳೆ ಮೊಗ್ಗುಗಳಿದ್ದ ಹೇಗಿದ್ರಂತೆ, ಅಂಥವುಗಳನ್ನ ತೆಗೆದಂ ದಯಗೆಟ್ಟು ಲುಬ್ಧಕ. ಲುಬ್ಧಕ ಅಂದ್ರೆ ಬೇಡ, ಆ ಮೇರ್ ಹತ್ತಕ್ಕಾಗಲ್ಲ, ಕಷ್ಟಪಟ್ಟು ಹತ್ಕೊಂಡು ಅದನ್ನೆಲ್ಲ ಅವನು ಕೆಳಗಡೆಗೆ ಕುತ್ತಿಗೆ ಹಿಸುಕಿ 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 ಕೆಳಗೆ ಇಳಿಸ್ತಾ ಇದ್ದ. ಗಿಣಿಗಳನ್ನೆಲ್ಲ ಕುತ್ತಿಗೆ ಹಿಸುಕಿ ಗಿಳಿ ಮರಿಗಳನ್ನ ಕೆಳಗೆ ಹಾಕ್ತಾ ಇದ್ದ ಅಂತ ಅದು ಚಿತ ಬರುತ್ತೆ. ಅದ ಓದೋ ರೀತಿ, ಅದಕ್ಕೆ ಅರ್ಥ ಮಾಡಿದ ರೀತಿ, ಆ ನಮ್ಗೆ ಆ ಕರುಣೆಯನ್ನ ಉಕ್ಕಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ಲ, ಅದು ಪಾಂಡಿತ್ಯ ಪ್ರದರ್ಶನ ಅಲ್ಲ, ಅದು ಹೃದಯ ಪ್ರದರ್ಶನ ಅಷ್ಟೇ, ಭಾವ ಪ್ರದರ್ಶನ ಅಲ್ಲೇ ಅವ್ರು ಅವ್ರು ಮಾತೋದ್ರೆ ಹಾಗೆ ಹೇಳ್ತಾ ಇದ್ರಲ್ಲ. ಹಾಗಿದ್ದಾಗ ಒಂದ್ಸಲ ಪ್ರಭುಶಂಕರರು ನನಗೂ ನಿಜವಾದ ಸಂಪರ್ಕ ಬಂದಿದ್ದು ಒಂದ್ ಸಂದರ್ಭದಲ್ಲಿ. ನಾನ್ ನೋಡಿ, ನಮ್ಮ ತಂದೆ ನನ್ನನ್ನ ಕೋಲಾರದಲ್ಲಿ ಬಿಟ್ಟು ಓದಿಸೋ ಅಷ್ಟು ಹಣಕಾಸಿನ ಚೈತನ್ಯ ಇರಲಿಲ್ಲ ಅವರಿಗೆ. ಕಾಲೇಜ್ ಫೀಸ್ ಕಟ್ಟಿ ದಿನ ನಿಂತು ವಾಸಕ್ಕೆ ಮಾಡ್ಬೇಕು, ವಾಸ ಮಾಡಕ್ ವ್ಯವಸ್ಥೆ ಮಾಡ್ಬೇಕಲ್ಲ, ರೂಮ್ ಮಾಡ್ಬೇಕು, ಮತ್ತೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಹಣ ಕೊಡೋ ಅಷ್ಟು ಅವ್ರಿಗೆ ಚೈತನ್ಯ ಇರಲಿಲ್ಲ. ಅವ್ರು ನಮ್ಮ ಮನೆಗೆ ಐದಾರು ಜನ ಊಟಕ್ಕೆ ಬರ್ತಾ ಇದ್ರು ದಿನಾಗ್ಲೂ, ಅದು ಆಮೇಲೂ ಅಷ್ಟೇ ಮುಂಚೆನೂ ಅಷ್ಟೇ. ನಮ್ಮ ತಂದೆ ಮನೆಗೆ ಹುಡುಗರನ್ನ ಕರ್ಕೊಂಡು ಊಟ ಹಾಕ್ತಾ ಇದ್ರು, ಕರೆಸಿ ರಂಗಣ್ಣವರೇ ನಮ್ಮ ಮನೇಲಿ ಇದ್ರು ಅಂತ ಹೇಳಿದ್ನಲ್ಲ, ಅಮಲ್ದಾರಾಗಿದ್ದವ್ರು ನಮ್ಮ ಮನೇಲೇ ಇದ್ರು ಊಟ ಮಾಡ್ತಾ ಇದ್ರು. ಅವರು ಶನಿವಾರ ಕೋಲಾರಕ್ಕೆ ಹೋಗೋರು, ಭಾನುವಾರ ಅಲ್ಲಿ, ಸೋಮವಾರ ಬರೋರು, ಮತ್ತೆ ನಮ್ಮ ಮನೆಗೆ ಬರೋರು. ಈ ರೀತಿಯ ಒಂದು ಸಂದರ್ಭ ಪ್ರಭುಶಂಕರ್ ನನಗೆ ಪರಿಚಯ ಆಗೋದಕ್ಕೆ ಇವರು ರಂಗಣ್ಣವರು ನನಗೆ ಮುಖ್ಯವಾದ ಕಾರಣ. ಅವರು ಆಮೇಲೆ ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಬಿಟ್ರು, ನನಗೆ ಊಟ ಬರ್ತಾ ಇತ್ತು ಮುಳುಬಾಗಿಲಿನಿಂದ. ಅಂತಂದ್ರೆ ಹೆಡ್ ಮಾಸ್ಟರ್ ಆದ್ದರಿಂದ ಒಂದು ಬಸ್ ಆಚಾರ್ಯ ಬಸ್ ಸರ್ವಿಸ್ ಅಂತ ಇತ್ತು. ಆ ಶ್ರೀಪಾದರಾಜರ ಮಠದ ಸ್ವಾಮಿಗಳ ಪರಂಪರೆಯವರು, ಮುಂದೆ ಸ್ವಾಮಿಗಳಾಗ್ತಾರೆ ಅವರೇನೆ, ಅವರು ನನಗೆ ಉಚಿತವಾಗಿ ಅಥವಾ ಬಹಳ ಕಡಿಮೆ ಬೆಲೆಗೆ. ನೋಡಿ, ಅವಾಗ ಹನ್ನೆರಡು ರಾಣಿ ಇತ್ತು ಮುಳುಬಾಗಿಲಿನಿಂದ ಕೋಲಾರಕ್ಕೆ. ಹನ್ನೆರಡು ರಾಣಿಲಿ ಇವರು ನನ್ನ ಹತ್ರ ಆರಾಣಿ ಅಥವಾ ಮೂರಾಣಿ ಕೊಡಿ ಅಂತ ಕೇಳೋರು, ಅರ್ಧ ಕೊಡ್ತೀವಿ ಸಾಮಾನ್ಯವಾಗಿ, ನೀವಿನ್ನೂ ಕಡಿಮೆ ಕೊಡಿ ಅಂತ ಹೇಳೋರು. ಅಷ್ಟೇ ತಗೊಂಡು ನಗನ್ ಬಿಡ್ತಾ ಇದ್ರು. ವಾರಕ್ಕೊಂದ್ಸಲ ನಾವು ಹೋದಾಗ ಕೋಲಾರದ ಮುಳುಬಾಗಿಲಿಗೆ ಹೋಗುವಾಗ ಅವ್ರು ಕರ್ಕೊಂಡು ಹೋಗೋರು. ನನಗೆ ಊಟಕ್ಕೆ ಏರ್ಪಾಡು ಮಾಡಿದ್ರು ನಮ್ಮ ತಂದೆ ಅಲ್ಲಿ, ಪ್ರತಿನಿತ್ಯ ಟಿಫನ್ ಕ್ಯಾರಿಯರ್ ಬರೋದು, ಎರಡೆರಡು ಕ್ಯಾರಿಯರ್ ಕೊಂಡ್ಕೊಂಡ್ಬಿಟ್ರು, ಒಂದನ್ನ ನಮಗೆ ಕಳ್ಸೋರು, ನನಗೆ ಊಟ ಕಳ್ಸೋರು. ಮಾರನೇ ದಿವಸ ಹೋಗುತ್ತಲ್ಲ, ಅದಕ್ಕೆ ಇನ್ನೊಂದು ದಿವಸನೂ ಕಳ್ಸೋರು, ಅದೇ ಬಸ್ನಲ್ಲೇನೆ ಅವರು ಟಿಫನ್ ಕ್ಯಾರಿಯರ್ ವಾಪಸ್ ತೊಗೊಂಡೋಗ್ತಾ ಇದ್ರು. ನನಗೆ ಆದ್ರೆ ಇದ್ದಕ್ಕಿದ್ದಾಗಿ ಒಂದ್ಸಲ ಊಟ ಬರಲೇ ಇಲ್ಲ ನನಗೆ. ನಾನು ಏನ್ ಮಾಡ್ಬೇಕು, ನಮ್ಗೆಲ್ಲ ಅಷ್ಟು ಗೊತ್ತು ಇಲ್ಲ ಅವಾಗ. ಅವಷ್ಟು ಕಾಸು ತಗೊಂಡು, ಹೆಚ್ಚು ಹಣನೂ ಇರಲಿಲ್ಲ ನನ್ನ ಹತ್ರ, ಪುರಿ ತಗೊಂಡು, ಪುರಿ ಕಡಲೆ ಪುರಿ ತಗೊಳ್ಳೋದು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಈ ಪಾಕಂ ಪಪ್ಪು ಒಂದ್ ಮಾಡ್ತಾ ಇದ್ದ. ಪಾಕಂ ಪಕ್ಕು ಪಕಟ ಒಕ್ಕಣ, ಪ್ಯಾಕೆಟ್ ಒಕ್ಕಣ ಒಕ್ಕಣ ಅಂತ, ಒಂದಾಣಿ ಒಂದಾಣಿ, ಪ್ಯಾಕೆಟ್ ಒಂದಾಣಿ ಅಂತ ಹೇಳ್ತಾ ಇದ್ದ. ಅದು ಸ್ವೀಟ್, ಅದು ಕೊಬ್ಬರಿ ಮಿಠಾಯಿ ತರ, ಅದು ತಗೊಂಡು ತಿಂತಾ ಇದ್ದೆ. ಹಾಗೆ ಒಂದು ನಾಲ್ಕೈದು ದಿವಸ ಕಳೆದೋಯ್ತು, ಊಟ ಬರಲೇ ಇಲ್ಲ. ನಿಜ, ಹೋಗೋದು ಬರೋದು, ಆ ಬಸ್ ಬರೋದು ಏನ್ ಬರ್ತಾ ಇತ್ತಂತೆ. ಅದೇನಂದ್ರೆ ಆ ಕಾಲಕ್ಕೆ ಲೈಸೆನ್ಸ್ ಇರಲಿಲ್ಲ ಆ ಬಸ್ಗೆ, ಆ ಡ್ರೈವರು, ಅದಕ್ಕೋಸ್ಕರ ಅದು ಚೆಕ್ಕಿಂಗ್ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ನಾಲ್ಕು ದಿವಸ ಇದಕ್ಕೆ ಬರಲಿಲ್ಲ, ಬಸ್ ಸ್ಟ್ಯಾಂಡ್ಗೆ ಬರಲಿಲ್ಲ ಅವನು. ಹಾಗೆ ಹೊರಗಡೆ ನಿಲ್ಲಿಸ್ಕೊಂಡು ಪ್ಯಾಸೆಂಜರ್ಸ್ನ ಹಿಡಿಸಿ ಮತ್ತೆ ಕರ್ಕೊಂಡು ಹೋದ. ಪ್ಯಾಸೆಂಜರ್ಸ್ ಗೊತ್ತಿತ್ತು ಅದು, ನನಗಿದು ಗೊತ್ತಿಲ್ಲ, ಕಾದು 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 ಇಲ್ಲ ಅನ್ಕೊಂಡು ಹೋಗ್ತಾ ಇದ್ದೆ. ಪ್ರಭುಶಂಕರ್ ಒಂದ್ಸಲ ನನ್ನ ಕ್ಲಾಸ್ಗೆ ಬಂದ್ರು, ನಾನು ಏನು ಯಾರೋ ಪಾಠ ಬೇರೆ ಟ್ರಾವೆಲ್ಸ್ ಪಾಠ ಮಾಡ್ತಾ ಇದ್ರು, ಒಂದು ನಿಮಿಷ ಮಿತ್ರ ಅವರು ಅವ್ರನ್ನ ಸ್ವಲ್ಪ ಹೇಳಿದ್ದೀರಾ, ಹೌದೆ ನೀವು ಪಾಠ ಮುಗಿಸ್ಕೊಂಡು ಬನ್ನಿ
ನನ್ನ ರೂಮಿಗೆ ಬನ್ನಿ, ಸ್ಟಾಫ್ ರೂಮಲ್ಲಿ ನಾನು ಇರ್ತೀನಿ, ನಿಮಗೆ ಕಾಯ್ತಾ ಇರ್ತೀನಿ ಬನ್ನಿ ಅಂದ್ಬಿಟ್ಟು ಹೊರಟೋದ್ರು ಮತ್ತೆ ಟೈಮ್ ಕೊಡಲಿ ಅವ್ರಿಗೂ ಸಾರಿ ಅಂತ ಹೇಳ್ಬಿಟ್ಟು ಪಾಪ ಮೇಸ್ಟ್ರಿಗೆ ಹೋದ್ರು. ಹೋದ್ಮೇಲೆ ನಾನು ಯಾಕೆ ಗೊತ್ತಾಗ್ಲಿ ಯಾಕೆ ಹೇಳಿದ್ರು ಅಂತ, 12:30 ಇರ್ಬೋದು ಅಥವಾ 1 ಗಂಟೆನೋ ಅಲ್ಲಿ ಹೋದೆ. ಹೋದ್ರೆ ಬನ್ನಿ ಅಂದ್ರು, ಮತ್ತೆ ಕರ್ಕೊಂಡೋದ್ರು ಕಾಲೇಜಿಂದ ಹಿಂಭಾಗದಲ್ಲೇನೆ ಅಂದ್ರು ಕ್ಯಾಂಟೀನ್ ಅಲ್ಲಿ, ಅದು ಹೇಳದ್ನಲ್ಲ ಒಬ್ರು ಮೆಸ್ ನಡೆಸ್ತಾ ಇದ್ರು ಅಂತ. ಅಲ್ಲಿಗೆ ಹೋದ್ರು, ಊಟ ಮಾಡಿದ್ರು. ಇಲ್ಲ ಸರ್ ನಾನು ಎಲ್ಲ ಗೊತ್ತು ನನಗೆ, ನೀವೇನು ಹೇಳ್ಬೇಡಿ ಊಟ ಮಾಡಿ. ಅವ್ರಿಗೆ ಅಯ್ಯರ್ ನೋಡಿ ಇವ್ರು ಬರ್ತಾರೆ, ಇವ್ರು ಕಾಲ್ ತಗೊಂಡು ಬರ್ತಾರೆ, ಅವ್ರಿಗೆ ಊಟ ಬಡಿಸಿ. ಅವನ್ ಬಡಿಸ್ದ ಪಾಪ ಅವನು, ಆಕೆ ಆಕೆನು ಬೆಳೆಸಿದ್ರು. ಆಮೇಲೆ ನನಗೆ ಹೇಳಿದ್ರು, ನನಗೆ ಕೇಳಿಸೋ ಹಂಗೆ ಅಯ್ಯರ್ಗೆ ಹೇಳ್ತಾ ಇದಾರೆ, ನೋಡಿ ಅಯ್ಯರ್ ಅವರೇ ಈತ ನನ್ಗೆ ಬೇಕಾದವರು, ಈತ ಯಾವ್ದಾದ್ರು ಅಕಸ್ಮಾತ್ ನಿಮ್ಮಲ್ಲಿಗೆ ಬಂದ್ರೆ ಅವ್ರಿಗೆ ಊಟ ಹಾಕಿ ಕಳಿಸ್ಬೇಕು, ನಿಮ್ ಧರ್ಮ ನಾನು ಕೊಡ್ತೀನಿ, ಖರ್ಚೆಲ್ಲ ನಾನು ಕೊಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಳ್ಳೋದು. ಆಮೇಲೆ ಹೇಳಿದ್ರು, ಅಲ್ಲಪ್ಪ ಊಟ ಬಂದೇ ಇಲ್ವಂತೆ ಒಂದು ವಾರದಿಂದ ನಿನಗೆ, ಹೇಗಿದೀಯ ನೀನು, ಏನ್ ಮತ್ತೆ ನಾವೆಲ್ಲ ಹೇಳ್ಬೇಡ್ವಾ ಅಂತ. ನಾನು ಯಾರಿಗೆ ಹೇಳಿ, ನಾನು ಸುಮ್ಮನೆ ಇದ್ದೆ ನಾನು ಅಷ್ಟೇ. ಅದು ಊಟನೂ ಏನೋ ತಿಂತಾ ಇದ್ದೆ, ಏನಾಯ್ತು ನಾನು ಅಷ್ಟೊಂದು ಗಮನ ಆಗ್ಲಿಲ್ಲ ನನಗೆ. ಓದೋದ್ರಲ್ಲಿ ಹುಚ್ಚಿತ್ತು ನಮ್ಗೆ, ಸ್ವಲ್ಪ ಲೈಬ್ರರಿ ಹೋಗಿ ಕೂತ್ಬಿಡ್ತಾ ಇದ್ದೆ. ಆ ಕೆರೆ ಒಂದಿತ್ತು, ಅಲ್ಲಿ ಹೋಗಿ ಕೂತಿರ್ತಾ ಇದ್ದೆ ಸ್ವಲ್ಪ ಹೊತ್ತು. ಹೈಸ್ಕೂಲ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು, ನಮ್ಮ ಕಾಲೇಜ್ ಎದುರುಗಡೆ ಹೈಸ್ಕೂಲ್, ಕಾಲೇಜ್ ಎದುರುಗಡೆ ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್, ಕ್ರಿಕೆಟ್ ಮ್ಯಾಚ್. ಅದನ್ನ ನೋಡ್ದಾ ಮ್ಯಾಚ್ ಅಂದ್ರೆ ಇವರೇ ಮೇಸ್ಟ್ಗಳು ಸ್ಟೂಡೆಂಟ್ಸ್ ಆಡ್ತಾ ಇದ್ದಿದ್ದು, ಅದನ್ನ ನೋಡ್ಕೊಂಡು ಕಾಲಕ್ಕೆಲ್ಲ ಕಲಿತಾ ಇದ್ದೆ ನಾನು. ಆಗ ಒಂದು ವಾರದಿಂದ ಊಟ ಇಲ್ದೆ ಇದೆಯಲ್ಲಪ್ಪ ನೀನು, ಇನ್ ಹೇಳ್ತೀಯಾ ಇದೆ ಅಂತ ಎಷ್ಟಿದೀತು ನನ್ಗೆ ಗೊತ್ತು, ಇನ್ಮೇಲೆ ನೀನ್ ಸ್ವಲ್ಪ ಯೋಚನೆ ಬೇಡ, ಏನು ತಿಳ್ಕೊಳ್ಬೇಡ, ನಾನಿದ್ದೀನಿ ಎಲ್ಲ ಸಹಾಯ ಮಾಡ್ತೀನಿ ನಾನು. ಸಹಾಯ ಅಂತ ಕರೆಯೋದೇ ಇಲ್ಲ ನನ್ನ, ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಸಹಾಯ ಅಂತ ಹೇಳ್ತಾನೆ ಇರ್ಲಿಲ್ಲ, ಸೇವೆ ಅನ್ನೋರು. ನಾನು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕೋ ಅಷ್ಟನ್ ಮಾಡ್ತೀನಿ ಅಂತೇಳಿ. ಎಷ್ಟ್ರ ಮಟ್ಟಿಗೆ ನಮ್ದಾಯ್ತು ಅಂದ್ರೆ, ನನಗೆ ಹೇಗೆ ಮುಂದ್ಗಡೆ ಬೆಂಚ್ ಮೇಲೆ ಯಾಕೆ ಕೂತ್ಕೋತಾ ಇದ್ದಿದ್ರೆ ಬೋರ್ಡ್ ಅಲ್ಲಿ ಬರ್ತಿದ್ ನಂಗೆ ಕಾಣಿಸ್ತಾ ಇರ್ಲಿಲ್ಲ ಸರಿ, ಕಣ್ಣಲ್ಲಿ ನೀರ್ ಬರೋದು. ಅವ್ರ ಅದನ್ನ ಗಮನಿಸೋರು ಒಂದ್ಸಲ ಮನಸ್ಬಿಟ್ಟು, ನಿನಗೆ ಕಣ್ಣಿನ ನೋವಿದೆ ಅದಕ್ಕೆ ಅಂತ ಕಾಣುತ್ತೆ, ಮುಂದ್ಗಡೆ ಕೂತ್ಕೊಳ್ತೀಯ ಹೋಗಿ ಹೀಗೆ ನೋಡ್ತಾ ಇರ್ತೀಯ ಅಂತ ಹೇಳಿ. ಜೋಶಿ ಅಂಡ್ ಕೋ ಅಂತ ರೆವಿನ್ಯೂ ರೋಡ್ ಅಲ್ಲಿ ಬೆಂಗಳೂರಲ್ಲಿ ಒಬ್ರು ಇದಾರೆ ಆಪ್ಟಿಕಲ್ಸ್, ನೀವು ಹೋಗು ಅಲ್ಲಿಗೆ, ಬೆಂಗಳೂರಿಗೆ ನೀವು ಹೋಗುವಾಗ ಅದರ ಚಾರ್ಜ್ ಕೊಡ್ತೀನಿ ಅಂತ ಹೇಳಿ ಚಾರ್ಜ್ ಕೊಟ್ಟು ಬೆಂಗಳೂರಲ್ಲಿ ಜೋಶಿ ಹತ್ರ ಹೋಗಿ ನೀನ್ ಟೆಸ್ಟ್ ಮಾಡಿಸ್ಕೊಂಡ್ ಬಾ ಅಂದ್ರು. ಮುಗಿದಾರೆ ಬಿಟ್ಬಿಡುದು ನಿನ್ಗೆ, ಕರಡ್ ಕರ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಆತ ಪಾಪ ಟೆಸ್ಟ್ ಮಾಡ್ದ ಎಲ್ಲ ಮಾಡ್ದ ಅವ್ರಿಗೆ ಕೊಟ್ಟ ಅದು. ಅಂದ್ರೆ ಇಷ್ಟೊಂದು ಗಮನ ವಿದ್ಯಾರ್ಥಿಗಳನ್ನ ಕಂಡ್ರಿ, ಅವ್ರಿಗೆ ಸ್ನೇಹಿತರನ್ನ ಕಂಡ್ರು ಅಷ್ಟೇನೆ. ಆಮೇಲೆ ಯಾವಾಗ್ಲೂ ಕೂಡ ತುಂಬಾ ದೊಡ್ಡವರನ್ನು ಕೂಡ ಅವರು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅವ್ರನ್ನ ಬಿಟ್ರೆ ಎರಡನೇ ಮೂರನೇ ದರ್ಜೆ ವ್ಯಕ್ತಿಗಳು ಅಂತ ಕರಿತಾ ಇದ್ವಲ್ಲ ಅವಾಗ, ಈಗ ಜವಾನರು ಫಾರ್ ಎಕ್ಸಾಂಪಲ್. ಅವಾಗ ನಮ್ ಮೇಷಗಳಿಗಾಗ್ಲಿ ಗುರುಗಳಿಗಾಗ್ಲಿ ಅಥವಾ ಸ್ಟೂಡೆಂಟ್ಸ್ಗೂ ಕೂಡ ಅವ್ರು ಅಷ್ಟೇನೆ ಜವಾನನೇ. ಆದ್ರೆ ಪ್ರಭುಶಂಕರ್ ಅಲ್ಲಿ ವೆಂಕಟರಮಣಪ್ಪ ಅಂತ ಒಬ್ಬ ಜವಾನ ಇದ್ದ, ಅವನ್ನ ಅವರು ಬಹು ವರ್ಷದಲ್ಲಿ ಮಾತಾಡಿಸ್ತಾ ಇದ್ರು. ಕೊನೆಯ ತನಕ ಹಾಗೇನೆ, ವೆಂಕಟರಮಣಪ್ಪನವ್ರೆ ಬರ್ತೀರಾ ಕಾಫಿ ಅಂತೆ ತರ್ತೀರಾ ಹೀಗೆ ಹೇಳೋರು ಅಷ್ಟೇನೆ. ನನಗೆ ಇದನ್ನಿಸ್ತು, ಈ ವ್ಯಕ್ತಿಗಳಿಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಅಂತ ಸರ್ವಜ್ಞ ಯಾರು ಹೇಳ್ತಾನೋ ಅದು ಪ್ರಭುಶಂಕರಿಗೆ ಅನ್ವಯಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಪಾಠ ಮಾಡುವಾಗ ಏನಂದ್ರೆ ಎಲ್ಲ ಅವರೇ ತೋಳ್ತಾ ಇದ್ದ ನಮ್ಗೆ, ಯಾಕಂದ್ರೆ ಆಗ ಒಬ್ಬರೇ ಅಧ್ಯಾಪಕರು ಇದ್ದಿದ್ದು. ನನಗೆ ಮೇಜರ್ ಕನ್ನಡನ ಅವರೇ ತೋಳ್ತಾ ಇದ್ರು, ಮತ್ತೆ ರೆಗ್ಯುಲರ್ ಕನ್ನಡನ ಅವರೇ ತೋಳ್ತಾ ಇದ್ರು, ಮೇಸ್ಟ್ರು ಬೇರೆ ಯಾರು, ಎಲ್ಲ ಟೆಕ್ಸ್ಟ್ನು ಅವರೇ ಮಾಡೋರು. ಅವ್ರಿಗೆ ಅಷ್ಟೊಂದು ವಿಷಯ ಜ್ಞಾನ ಅಂತೂ ಅದ್ಭುತವಾಗಿತ್ತು. ಸ್ವಲ್ಪ ಇಂಗ್ಲಿಷ್ ಕಡೆ ಒಲವು ಜಾಸ್ತಿ ಅವ್ರಿಗೆ. ನನಗೆ ಅವರು ಆಮೇಲೆ ನೋಡಯ್ಯ ನೀನ್ ಕನ್ನಡ ತುಂಬಾ ಬುದ್ಧಿವಂತ ಗೊತ್ತಾಗುತ್ತೆ, ಟೆಸ್ಟ್ ಮಾಡಿದ್ರಲ್ಲೆಲ್ಲ ನಿಂಗೆ ಒಳ್ಳೆ ಫಸ್ಟ್ ರ್ಯಾಂಕ್ ಬಂದಿದೆ ನಿಮಗೆ ಎಲ್ಲ ಸರಿ, ಇಂಗ್ಲಿಷ್ ಕಲ್ತ್ಕೋಬೇಕು ನೀನು ಅಂತೇಳಿ ನಂಗೆ ಇಂಗ್ಲಿಷ್ ಪೇಪರ್ ಓದು ಅನ್ನೋರು ಡೈಲಿ ತಂದಿರೋರು ತರ್ಸಿಡೋರು. ಕಾಲೇಜು 10 ಗಂಟೆಗಾದ್ರೆ ನಾನು 7 ಗಂಟೆಗೆ ಹೋಗ್ಬೇಕು ಲೈಬ್ರರಿಗೆ. ಅದೇ ಆಗಿನ ಕಾಲದಲ್ಲಿ ಕೋಲಾರದಲ್ಲಿ ಇದ್ದ ಕಾಲೇಜ್ ಎಲ್ಲ ಮೇಲ್ಬಡೆ ಇಲ್ಲ, ದೊಡ್ಡ ಜಾಗ ಇತ್ತು, ಆ ಲೈಬ್ರರಿನೂ ಇತ್ತು. ಅಲ್ಲಿ ಮೆಟ್ರಿಕ್ಗಳಲ್ಲಿ ಎಲ್ಲ ಪೇಪರ್ಸ್ ತಂದಿಟ್ಬಿಟ್ಟಿರೋರು. ಆಮೇಲೆ ನನಗೋಸ್ಕರ ಕೆಲವು ಪುಸ್ತಕಗಳನ್ನು ತರೋರು, ಇದನ್ನ ಓದ್ಬೇಕು ನೀನು. ಸ್ವಲ್ಪ ಅಧ್ಯಾತ್ಮದ ಕಡೆ ಆಸಕ್ತಿ ಜಾಸ್ತಿ ಅವ್ರಿಗೆ. ಶಿಸ್ತು ಅನ್ನೋದು ಅವ್ರಿಗೆ ಹೇಗ್ ಬಂತು ಅದಕ್ಕೆ ಮುಂದೆ ಕಾರಣ ಹೇಳ್ತೀನಿ. ಎನ್ ಸಿ ಸಿಗೆ ಸೇರ್ಕೊಂಡ್ರು ಆಮೇಲೆ ಮುಂದೆ ಅವರು ಅಧ್ಯಾಪಕರಾಗಿದ್ದಾಗ. ಆಗ ಎನ್ ಸಿ ಸಿಗೆ ಬಹಳ ಒಳ್ಳೆ ಸಿಸ್ಟಮ್ ಮಾಡಿದ್ರು, ಅಧ್ಯಾಪಕರುಗಳಿಂದ ಕೆಲವರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ನಮ್ ನಿಜಾರ್ ಅಹಮದ್ ಕೂಡ ಹಾಗೇನೆ ಹೋಗಿದ್ದ. ನನ್ನ ಸ್ನೇಹಿತರು ಅನೇಕರು ಎನ್ ಸಿ ಸಿಗೆ ಸೇರ್ಕೊಂಡಿದ್ರು ಟೀಚರ್ಸ್ ಆಗಿ.
ಅಲ್ಲಿ ಹೋಗಿ ಒಳ್ಳೆ ಶಿಸ್ತು ಬಂತು ಅದರಿಂದ ಅವರಿಗೆ. ಆಮೇಲೆ ಚೆನ್ನಾಗಿ ವ್ಯಾಯಾಮ ಮಾಡ್ತಾ ಇದ್ರು, ನಾನು ಹೋದಾಗ ಅಲ್ಲಿ ಕಾಲೇಜಲ್ಲಿ ಕೂಡ ಅವ್ರು ವ್ಯಾಯಾಮನು ಮಾಡ್ತಾ ಇದ್ರು, ನಮ್ಮನ್ನು ಮಾತಾಡಿಸ್ತಾ ಇದ್ರು, ಪುಸ್ತಕ ಕೊಡ್ತಾ ಇದ್ರು, ಓದಿಸ್ತಾ ಇದ್ರು. ಇಂಗ್ಲಿಷ್ ಜಾಸ್ತಿ ಆ ಪುಸ್ತಕಗಳ ಓದಿ ಅಷ್ಟೇ ಅಲ್ಲ, ಮನೆ ಕೊಡಕ್ ತಗೊಂಡೋಗ್ತೀನಿ, ತಗೊಂಡೋಗಿ ನೀವು 2 ದಿವಸದಲ್ಲಿ 3 ದಿವಸದಲ್ಲಿ ಓದ್ಲಿ, ನಂಗೆ ಸ್ಪೀಡ್ ಇಲ್ಲ ಇಂಗ್ಲಿಷ್ದಲ್ಲಿ, ಏನು ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದೆ. ಆಮೇಲೆ ಅಲ್ಲ ಸ್ಪೀಡ್ ಅಂದ್ರೆ ಏನಪ್ಪ, 10 ಪೇಜ್ ಓದೋ ಕಡೆ 1 ಪೇಜ್ ಓದು, ಏನು ಪರವಾಗಿಲ್ಲ 2 ಪೇಜ್ ಓದ್ಕೊಂಡು ಬಾ ಅಂತ ಓದು ಅಂತ, ಇಷ್ಟ 2 ಗಂಟೆ ಓದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು ಅವರು. ನನಗೆ ಎಷ್ಟು ಹೇಳ್ಕೊಡೋರು ಗೊತ್ತಾ, ನೋಡೋದು ಅಂದ್ರೆ ಹೇಗೆ ಓದೋದು, ಲಿಪ್ ರೀಡಿಂಗ್ ಮಾಡ್ತೀಯಲ್ಲಪ್ಪ ನೀನು ಅಂತ ಹೇಳೋರು. ಲಿಪ್ ರೀಡಿಂಗ್ ಅಂದ್ರೆ ತುಟಿ ಓದ್ಕೊಳ್ತೀವಿ ನಾವು, ಈ ವಾಸ್ ಕಮಿಂಗ್ ಕಮಿಂಗ್ ಟು ದಿ ದಿ ಅಂತ ಅನ್ಕೊಂಡು ಹೋಗ್ತಾ ಇದ್ವಿ ನಾವು. ಅವ್ರು ಹಾಗಲ್ಲ, ನೀವು ಲೈನ್ ರೀಡಿಂಗ್ ಅಭ್ಯಾಸ ಮಾಡ್ಬೇಕು ಅಂತ. ಲೈನ್ ರೀಡಿಂಗ್, ನನಗೆ ಲೈನ್ ರೀಡಿಂಗ್ ಅಂದ್ರೆ ಏನ್ಲೇ ಗೊತ್ತಿಲ್ಲ ನನಗೆ. ನೋಡಯ್ಯ, ಒಂದು ಸಾಲ್ ಪೂರ್ತಿ ಕಣ್ಣಿಗೆ ಬೀಳ್ಬೇಕು, ಅದ್ ಹಾಗಿದ್ರೆ ಮಾತ್ರ ನಿನ್ನ ಓದು ಸಾಡುತ್ತೆ. ವಿವೇಕಾನಂದರು ಲೈನ್ ರೀಡಿಂಗ್ ಅಲ್ಲ, ಪೇಜ್ ರೀಡಿಂಗ್ ಮಾಡ್ತಾ ಇದ್ರು. ಅವರು ಒಂದ್ ನೆಟ್ಟ ನೋಟದಲ್ಲಿ ಇಡೀ ಪುಟ ಅವ್ರ ಕಣ್ಣಿಗೆ ಬೀಳ್ತಾ ಇತ್ತು. ಅದಕ್ಕೆ ಸಾಕಷ್ಟು ಸಾಧನೆ ಅಗತ್ಯ ಅಂತ ಇಟ್ಕೊಳ್ಳಿ. ನನಗೆ ಅವ್ರು ಹಾಗೆ ವರ್ಲ್ಡ್ ಬಿಲ್ಡಿಂಗ್ ಹೇಳ್ಕೊಟ್ಟು ಆಮೇಲೆ ಹೇಗೆ ಓದ್ಬೇಕು. ಇಂಗ್ಲಿಷ್ನಂತೂ ಕಷ್ಟ ಆಗುತ್ತೆ ನಿಜ, ತುಂಬಾ ಸ್ಪೀಡ್ ಕಡಿಮೆ ನಿಮಗೆಲ್ಲ, ಆದ್ರೆ ಓದೋ ಹೀಗೆ ಅಂತೇಳಿ ಅವರೇ ಕೆಲವು ಪುಸ್ತಕಗಳನ್ನು ತರ್ತಾ ಇದ್ರಪ್ಪ. ಅದ್ರಲ್ಲಿ ರಾಮಕೃಷ್ಣ ಆಶ್ರಮದ ಪಬ್ಲಿಕೇಶನ್ಸ್ ಅನೇಕ ಇರ್ತಾ ಇದ್ವು, ಇಂಗ್ಲಿಷ್ನ ಬೇರೆ ಬೇರೆ ವಿಚಾರಗಳಲ್ಲಿ. ಆಮೇಲೆ ಸ್ವಲ್ಪ ಇಂಗ್ಲಿಷ್ ಬಗ್ಗೆ ಗೌರವವನ್ನು ಜಾಸ್ತಿ ಉಂಟು ಮಾಡಿದವರು ಪದ್ಯಗಳನ್ನು ಓದ್ತಾ ಇದ್ರು. ಇಂಗ್ಲಿಷ್ ಪದ್ಯಗಳನ್ನೆಲ್ಲ ಅವರು ನಮ್ ಕೂತ್ಕೊಂಡು 1/4 ಗಂಟೆ 3/4 ಗಂಟೆ, ನನಗೆ ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ಬ ಇದ್ದಾನೆ, ಅವನ ಹೆಸರು ಮರ್ತುಬಿಟ್ಟಿದ್ದೀನಿ, ಸೆಂಟ್ರಲ್ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದಾತ. ಅವನು ನಾನು 4-5 ಜನ ಸೇರ್ಕೊಡ್ತಾ ದಿನಾ ನಮಗೆ ಪಾಠ. ಪಾಠ ಟೆಕ್ಸ್ಟ್ ಬುಕ್ದಲ್ಲ, ಯಾವುದೋ ಒಂದು ಯಾರೊಬ್ಬ ಇಂಗ್ಲಿಷ್ ಪೊಯೆಟ್ ಒಬ್ಬಂದು ಅಥವಾ ಇಂಗ್ಲಿಷ್ ನಾವೆಲ್ ಇದೆ ಯಾವುದೋ ಒಂದು ಭಾಗ ಅಥವಾ ಇಂಗ್ಲಿಷ್ ಎಸ್ಸೇಸ್ ಇಂದ ಎಂ ಹಿರಿಯಣ್ಣ ಅಂತ ಇದ್ರಲ್ಲ ಅವರ ಪುಸ್ತಕದಿಂದ ಎಲ್ಲ ಓದಿ ನಮಗೆ ಹೇಳಿ ಇಂಗ್ಲಿಷ್ ಅಲ್ಲಿ ಇದ್ದೆ ಅದು ಪೂರ್ತ ಕನ್ನಡಕ್ಕೆ ಲಕ್ಷಣ ಅಲ್ಲೇ ಅನುವಾದ ಮಾಡ್ಬಿಟ್ಟಾಗ ಹೇಳಿ. ಹಾಗೆ ನನಗೆ ಅವ್ರ ಪರಿಚಯ ಆಗಿದ್ದ ಪ್ರಭುಶಂಕರ್ದು. ಅವರು ಎಂತ ಡಿಸಿಪ್ಲಿನ್ ಅಂದ್ರೆ, ನಾನು ಸಾಮಾನ್ಯರ ಬಗ್ಗೆ ಅವರಿಗೆ ತುಂಬಾ ಗೌರವ ಅನ್ನೋ ಮಾತನ್ನ ಹೇಳದ್ನಲ್ಲ, ಕೊನೆಯ ತನಕ ಅದೇ ಮಾಡ್ತಾ ಇದ್ರು. ಕೊನೆಯ ತನಕ ಅಂದ್ರೆ ಕೊನೆಯಲ್ಲಿ ಕೂಡ ಯಾರ್ದಾರು ಮನೆಗೆ ಹೋದ್ರೆ ಆ ಮನೆಯಲ್ಲಿ ಕೆಲಸದವ್ರು ಇದಾರಲ್ಲ, ಆಕೆ ಬಂದಾಗ ಅವ್ರಿಗೆ ಜೋಬಲ್ಲಿ ಇಟ್ಕೊಂಡಿರ್ತಾ ಇದ್ರು ಏನಾರು ಕೊಡೋರು. ಚೆನ್ನಾಗಿದೆಯೇನಮ್ಮ ನಿಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾರಾ, ನೀವ್ ಹೇಗಿದ್ದೀರಿ ಹೇಗಿದ್ದೀರಿ, ಯಾರನ್ನು ಏಕವಚನದಲ್ಲಿ ಮಾತಾಡ್ಸಿಲ್ತೀರಿ ಅವರು. ನನ್ನ ಮಗಳು ಒಂದ್ಸಲ ಆಕ್ಷೇಪಣೆ ಮಾಡ್ಬಿಟ್ಲು, ನೀವೇನು ಹೀಗೆ ನಿಮ್ಮ ಮಗ ಇದ್ದಂಗೆ ಅಂತೀರಿ, ಅವ್ನು ನಿಮ್ ಶಿಷ್ಯ ಅಂತ ಹೇಳ್ತೀರಿ, ಏಕವಚನದಲ್ಲಿ ಮಾತಾಡ್ಸಲ್ಲ ನೀವು, ಬಹುವಚನ ಮಿತ್ರ ಅವರೇ ಅಂತ ಯಾಕಂತೀರಿ. ಇಲ್ಲಮ್ಮ ಅವರೇ ಅಂದ್ರೆ ಅವರೇ ಕೈ ಆಗ್ಬಿಡುತ್ತೆ, ಅದಕ್ಕೆ ಮಿತ್ರ ಅನ್ನೋದು ನಾನು ಅಷ್ಟೇನೆ, ಬಹುವಚನದಲ್ಲಿ ಅಂದ್ರೆ ನಾನು ಅಂತೇಳಿ ಇವ್ರ ಕಾಗದ ಬರ್ದಿದ್ದಾರೆ. ಆಮೇಲೆ ಮಿತ್ರ ಅಂತ ಬರ್ದು ನೀನು ಅಂತ ಹೇಳಿ ಬರ್ದಿದ್ದಾರೆ, ಬರೆದು ಒಂದು ಸೆಂಟೆನ್ಸು ಆಗಿಲ್ಲ ಅಷ್ಟರೊಳಗೆ, ಇದನ್ನು ನಿಮ್ಮ ಮಗಳ ಸಂತೋಷಕ್ಕೋಸ್ಕರ ಬರೀತಾ ಇದ್ದೀನಿ. ಹಿಂಗ್ ಬಹುವಚನ ಬರೆದ್ರೆ ನಿಮ್ ಮಗಳಿಗೆ ಸಂತೋಷ ಆಗುತ್ತೆ, ನಿಮಗೆ ಅಂತಲ್ಲ ಮಗಳಿಗೆ ಆಗ್ಲಿ ಅಂತ ಬರೀತಾ ಇದ್ದೀನಿ ಅಂತ ಇಷ್ಟು ತಮಾಷೆ ಮಾಡೋರು ಅವರು. ಅಂದ್ರೆ ಗಾಂಭೀರ್ಯ ಹಾಸ್ಯ ಎರಡನ್ನೂ ಬೆರೆಸ್ಕೊಂಡಿದ್ರ ಜೊತೆಗೆ ಅವ್ರು ನಿಜವಾಗ್ಲೂ ಲೋಕ ಈ ಲೋಕಕ್ಕಿಂತ ತತ್ವ ಲೋಕದ ಕಡೆ ಗಮನ ಜಾಸ್ತಿ ಅವ್ರಿಗೆ. ಪರಮಹಂಸರ ಪಟ್ಟ ಶಿಷ್ಯ ಅಂತ ಹೇಳಬಹುದಾದಂತ ವ್ಯಕ್ತಿಯವರು. ನನಗೇನು ಗೊತ್ತಿಲ್ಲ ಕೂಡ ಧ್ಯಾನ ಮಾಡಕ್ ಕಲ್ಸೋರು, 20 ನಿಮಿಷ ಧ್ಯಾನ ಮಾಡ್ಬೇಕು ಕುತ್ಕೊಂಡು ಮೌನ ಕೂತ್ಕೊಂಡು ಒಂದ್ ಕಡೆ ನೋಡ್ಬೇಕು. ನನಗೆ ಅಂತ ಶಿಸ್ತೆಲ್ಲ ಇಲ್ಲ, ನಿದ್ದೆ ಬಂದ್ಬಿಡೋದು ನನಗೆ, ಬಂದ್ರೆ ಒಳ್ಳೇದು ಪರವಾಗಿಲ್ಲ ಮಾಡು, ಹಾಗೆ ಅಭ್ಯಾಸ ಮಾಡಿ ಮಾಡಿ. ಅವರು ಒಂದ್ 1/2 ಗಂಟೆ ಅಲ್ಲ 1 ಗಂಟೆ ಬೇಕಾದ್ರೆ ಧ್ಯಾನ ಮಾಡ್ತಾ ಕೂತಿದ್ರು. ಸುಮ್ಮನೆ ಅವ್ರು ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಅದ್ ಮಾಡೋರು. ಆಮೇಲೆ ಬಹಳ ಒಳ್ಳೆ ಎಕ್ಸರ್ಸೈಸ್ ಮಾಡೋರು ಅಲ್ಲಿ ಕಾಲೇಜಲ್ಲೇನೆ ಪ್ಲೇ ಗ್ರೌಂಡ್ಸ್ ಇತ್ತಲ್ಲ ಅಲ್ಲಿ ಮಾಡ್ತಾ ಇದ್ರು. ಅವಾಗ ನಮ್ಮನ್ನ ಮಾತಾಡಿಸ್ತಾ ಇದ್ರು, ಕಾಫಿ ಬಿ ಕುಡಿತಾ ಇರ್ಲಿಲ್ಲ ಅವರು. ಆಮೇಲೆ ಪರಿಚಯ ಹೀಗೆ ಬೆಳೀತು. ನನಗೆ ಏನನ್ಸತ್ತೆ ಪ್ರಭುಶಂಕರ್ ಬಗ್ಗೆ ಇದ್ರೆ, ಈ ಧಾತು ಈ ಲೋಕದ್ದೇ ಅಲ್ಲ ಅನ್ಸ್ಬಿಡುತ್ತೆ. ನೀವು ಏನೇ ನೋಡಿ ಅವ್ರಿಗೆ ಅಂತ ಅಷ್ಟೊಂದು ಬೇಕು, ಎಲ್ಲವೂ ಬೇಕು, ತೊಟ್ಕೊಳ್ ಸ್ನೇಹಿತರಿದ್ದಾರೆ, ಹಣಕಾಸಿಗೆ ಏನ್ ತೊಂದರೆ ಇಲ್ಲ ಅವ್ರಿಗೆ, ಎಲ್ಲಾ ತರ ಇದಾರೆ, ಆದ್ರೆ ಏನು ಬೇಡದಂತ ರೀತಿ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಾ ಇದ್ರು ಅವರು. ಹಾಸ್ಯಕ್ಕೆ ಬರವೇ ಇಲ್ಲ ಅವರಲ್ಲಿ, ಅವ್ರಲ್ಲಿ ಮಾತಾಡೋರು ಕೂಡ ಎಲ್ಲ ಇರ್ತಾ ಇತ್ತು. ತಿಳ್ಕೊಳ್ಳೋದ್ರಲ್ಲಿ ಮಹಾಜ್ಞಾನಿ ಅವರು. ನಮ್ಮ ಒಬ್ಬರು ಫಿಲಾಸಫಿ ಪ್ರೊಫೆಸರ್ ಇದ್ರು,
ಅವ್ರ ಹತ್ರ ಅವ್ರು ಏನ್ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ಹೋದಾಗ ಎಷ್ಟೋ ಸಲ ಗಟ್ಟಿಯಾಗಿ ಇಬ್ರು ಅವ್ರು ಕೂಕ್ಕೊಳ್ಳೋರು ಮಾತಾಡೋರು, ನಾನು ಎನ್ಸಿಟ್ಟಿದ್ದು ಇಲ್ಲಿ ಪಾಠ ಗೀತೆ ಎಲ್ಲ ಬಿಟ್ಟು ಈ ತರ ಮಾತಾಡ್ತಾರಲ್ಲ ಅಂತ. ಹಾಗೆ ಸ್ವಾಮಿಗಳು, ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು ಬಹಳ ದೊಡ್ಡ ಮಟ್ಟದ ಜ್ಞಾನಿಗಳಾಗಿರ್ತಾ ಇದ್ರು ಅವಾಗೆಲ್ಲ. ಈಗಂತೂ ಈಗ ಅದೇ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಅವ್ರ ಹತ್ರ ಯತೀಶ್ವರಾನಂದರು ಅಂತ ಒಬ್ರು ಇದ್ರು ಗುರುಗಳು. ಅವ್ರಿಗೆ ಕನ್ನಡ ಅಷ್ಟು ಬರ್ತಾ ಇರ್ಲಿಲ್ಲ, ಅರ್ಥ ಆಗೋದಷ್ಟೇನೆ. ಬಂಗಾಳದವರವರು, ಇಂಗ್ಲಿಷ್ ನಲ್ಲಿ ಬಹಳ ಅದ್ಭುತವಾದ ಜ್ಞಾನ ಅವರದ್ದು. ಪ್ರಪಂಚಕ್ಕೆ ಕೊನೆಗೆ ಫ್ರಾನ್ಸ್ ಕೊಟ್ಟೋದ್ರು ಅವರು, ಬಹಳ ಬಹಳ ದೊಡ್ಡ ವ್ಯಕ್ತಿಗಳಾದ್ರು ಅವರು. ನಮಗೆ ಶಿವಶಂಕರ್ಗೆ ಅವ್ರನ್ನ ಕಂಡ್ರೆ ಹುಚ್ಚು ಅಂತಾರೆ. ಪ್ರಭುಜಿ ಪ್ರಭುಜಿ ಅಂತ ಅವ್ರು ಕೂಡ ಇವರನ್ನು ಮಾತಾಡ್ತಾ ಇದ್ರು ಬಂದು. ನನ್ನ ಆಶ್ರಮಕ್ಕೆ ಒಂದು ರೀತಿ ಪರಿಚಯ ಮಾಡಿಕೊಟ್ಟವರು ಅವರೇ. ನನ್ನ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗಿ ರಾಮಕೃಷ್ಣ ಆಶ್ರಮಕ್ಕೆ, ಅಲ್ಲಿಂದ ಊರ್ಗೆ ಹೋಗಪ್ಪ ಆಮೇಲೆ ಅಂತ ಹೇಳೋರು. ನಾನು ಬಂದ್ಬಿಡ್ತಿದ್ದೆ ಅಲ್ಲಿ, ಕರ್ಕೊಂಡು ಹೋಗಿ ಅಲ್ಲಿ ಊಟ ಗಿಟ್ಟೆಲ್ಲ ಹಾಕ್ಸಿ, ಪ್ರಸಾದ ಎಲ್ಲ ಕೊಡಿಸಿ. ನನಗೆ ಆಶ್ರಮದ ಜೀವನನೇ ಗೊತ್ತಿಲ್ಲ ನನಗೆ. ಅಲ್ಲಿಯ ಶಿಸ್ತು ನನಗೆ ಯಾರಿಗೂ ಅರ್ಥವಾಗುವಂತದೇ ಅಲ್ಲ. ಅಡುಗೆ ಮನೆಗೆ ಹೋದ್ರೆ ಅಲ್ಲಿ ಊಟಕ್ಕೆ ಇವ್ರು ಹೋಗ್ತಾ ಇದ್ದ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗೋರು. ಹೋದ್ರೆ ಅವ್ರ ಜೊತೆಲಿ ಇದ್ದಲ್ಲ ಅಂತ ನನ್ನ ಒಳಗೆ ಸೇರಿಸ್ತಾ ಇದ್ರು ಅಷ್ಟೇ. ಇಲ್ಲರೆಲ್ಲ ಯಾರು ಹೋಗೋ ಹಂಗಿಲ್ಲ ಅಲ್ಲಿಗೆ. ಅಲ್ಲಿ ಏನ್ ಬಂದ್ರು ಅದನ್ನ ಅವತ್ತೇ ಹಂಚಿ ಬಿಡ್ಬೇಕು. ಆಶ್ರಮಗಳ ಪದ್ಧತಿ ಅದು ನನಗೆ ನಿಜವಾಗ್ಲು ಅದು ತುಂಬಾ ಸಂತೋಷ ಆಯ್ತು ಅದನ್ನ ನೋಡ್ಬಿಟ್ಟು. ಹಾಗೆ ಮಾಡಿದ್ರಲ್ಲ, ಹಾಗೆ ಓದೋದ್ರಲ್ಲಿ ಅವರು ಸ್ವಲ್ಪ ತತ್ವಜ್ಞಾನ ಜಾಸ್ತಿ ಜ್ಞಾನ. ಬರೀ ಈ ಕಥೆಗಳು ಅಷ್ಟಗಳಿಗೆ ಬಹಳ ಬೆಚ್ಚಿಗೆ ತಮಾಷೆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವ್ರು ಕುವೆಂಪು ಅವರ ಶಿಷ್ಯರಾಗಿದ್ದೆ ಕದೇ ಕಾರಣ ಅಂತ ನನಗೆ ಅನ್ಸುತ್ತೆ. ತುಂಬಾ ಪ್ರಭುಶಂಕರ ಕೂರಿಸ್ಕೊಂಡು ಪದ್ಯಗಳೆಲ್ಲ ಹೇಳ್ತಾ ಇದ್ರು. ಅವರು ತಾತ್ವಿಕವಾಗಿ ನಿಲುವುಳ್ಳಂತಹ ಪದ್ಯಗಳು ಅವ್ರು ಹೇಳ್ತಾ ಇದ್ರು ಅಂದ್ರೆ ಇವ್ರಿಗೆ ಬಹಳ ಇಷ್ಟ. ಪರಮಹಂಸನ್ ಕಂಡ್ರೆ ಅವ್ರಿಗೆ ಬಹಳ ಇಷ್ಟ. ಅವರು ಧ್ಯಾನಸ್ಥರಾಗಿರೋ ಕಾಲನೂ ಇತ್ತು. ಪುಟ್ಟಪ್ಪನವರು ಭಾಷಣ ಮಾಡುವ ಕೂಡ ಒಂದ್ ರೀತಿ ಧ್ಯಾನ ಸ್ಥಿತಿ. ಧ್ಯಾನ ಅಂದ್ರೆ ಎಲ್ಲೋ ಇರ್ತಾರೆ, ನಿಮ್ಗೆ ಹೇಳ್ತಾರೆ ಕಾಯ್ಬೇಕು, ಮುಂದಿನ ವಾಕ್ಯ ಕಾಯ್ಬೇಕು ನೀವು. ಅವರು ಮನಸ್ಸಲ್ಲೇ ಅನುಭವಿಸ್ಕೊಂಡು ಹೇಳೋರು. ಈಗ ಏನಾಗುತ್ತೆ ಅಂದ್ರೆ ಕನ್ನಡ ಮೀಡಿಯಂ ನಲ್ಲಿ ಓದಿದ ಹುಡುಗರಿಗೆ ಇಂಗ್ಲಿಷ್, ಇಲ್ಲಿ ಟೌಡಲ್ಲ ಸರ್ ಮಾತಾಡಿದ್ರವರು, ಹುಡುಗರಿಗೆ ಇಂಗ್ಲಿಷ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಮಾಡ್ತಾರೆ ಅವ್ರು, ಎಲ್ಲಾದ್ರು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಆದ್ರೆ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ನಲ್ಲಿ ಅದೇ ಮುಂದುವರಿಸ್ತಾ ಇದ್ರು ಅವರು. ಆಮೇಲೆ ಹೇಳ್ತಾ ಇದ್ರು ಅವರು, ಅದೇ ಒಬ್ಬ ಹುಡುಗ ಅಲ್ಲಿ ಒಂದ್ ಭಾಷಣ ಕೂತಿದ್ದಾರೆ, ಯಾರೋ ಒಬ್ರು ಉದುರು ಹೋಗ್ತಾರೆ ಅಂತ ಹೇಳ್ತಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಬ್ಲಿಕ್ ನಲ್ಲಿ ಉದುರು ಹೋಗ್ತಾರೆ, ಹಾ ಹೌದು ಹೌದು ಉದುರು ಹೋಗ್ತಾರೆ ಅದು ಕರೆಕ್ಟ್ ಅಂತ ಹೇಳ್ತಾ ಇದ್ರು. ಪ್ರಭುಶಂಕರ್ ಅದೇನೆ, ಕುವೆಂಪು ಅವ್ರು ನಾವು ನೋಡದೇ ಇದ್ರು ಕೂಡ ಇವರು ಅವರ ಶಿಷ್ಯರು ಅಂತ ಹೇಳ್ಬಿಡ್ಬೋದಾಗಿತ್ತು. ಅವ್ರು ನೋಡಕ್ ಕುವೆಂಪು ಅಂತ ಕಂಡಾಗ ಓ ಪ್ರಭುಶಂಕರ್ರು ಅವ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕನ್ನಡಕ ಹಾಕೊಳ್ಳೋ ರೀತಿ, ಕೈಯಲ್ಲಿ ಎರಡು ಬೆರಳಲ್ಲಿ ಅದನ್ನ ಎತ್ತಿ ಮೇಲಕ್ಕೆ ಒತ್ತೋದು, ಕಣ್ಣುಜ್ಕೊಳ್ಳೋದು, ಮತ್ತೆ ಮಾತಾಡುವಾಗ ಒಂದು ರೀತಿ ಧ್ಯಾನ ಸ್ಥಿತಿಯಲ್ಲಿ ಮಾತಾಡೋದು. ಪೊಯೆಟ್ರಿ ಅನ್ನೋದನ್ನ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಪ್ರಭುಶಂಕರ್ ಬಹಳ ಹೇಳೋರು. ನಮ್ಗೆ ಯಾವ್ದು ಅರ್ಥ ಆಗ್ತಿರ್ಲಿಲ್ಲ. ಧ್ಯಾನ ಸ್ಥಿತಿಯಲ್ಲಿ ಚರ್ವಣಗೊಂಡಂತಹ ವಿಷಯನೇ ಕಾವ್ಯ. ಕಾವ್ಯ ಅಂದ್ರೆ ನಿಮ್ಮ ಶಾಂತವಾದ ಒಂದು ಮನಸ್ಥಿತಿಯಲ್ಲೇ ನೀವು ರಚನೆ ಮಾಡ್ತೀರಿ, ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳೋರು. ನನಗೆ ಅದು ಎಷ್ಟು ಪದ್ಯಗಳನ್ನು ಓದಿದ್ದಾರೋ ನನಗೆ, ನಾನು ಓದ್ಬೇಕು ಅಂತ ಅವ್ರಿಗಿಷ್ಟ ಎದುರು ಕೂರಿಸ್ಕೊಂಡು ಕುವೆಂಪುದಂತೂ ಸಿಕ್ಕಾಪಟ್ಟೆ ಹೇಳೋರು. ಹಾಗೆ ಬೇಂದ್ರೆಯವ್ರದ್ದು ಅವ್ರಿಗೆ ಬಹಳ ಹುಚ್ಚು, ಇನ್ನ ಯಾಕೆ ಬರ್ಲಿಲ್ಲ ಅವ ಹುಬ್ಬಳ್ಳಿ ಅವ, ಅದು ಎಷ್ಟು ಸಹಜವಾಗಿ ಹೇಳ್ತಾ ಇದ್ರು ಅಂದ್ರೆ. ಹಾಗೆ ಪದ್ಯಗಳನ್ನೆಲ್ಲ ನನಗೆ ಪೂತಿನ, ಕುವೆಂಪು, ಮತ್ತೆ ಇನ್ನು ಹಿಂದೆ ಗೋವಿಂದ ಪೈ ಅವರ ಕವಿತೆಗಳನ್ನು ಗಿಳಿವಿಂಡು ನನ್ನ ತಂದು ಕೊಟ್ಬಿಟ್ಟಿದ್ರು ಓದೋ ಅಂತ. ನಂಗೆ ಓದ್ದೆ ಏನು ಅರ್ಥ ಆಗ್ಲಿಲ್ಲ ನನಗೆ, ಇಲ್ಲಿ ಬಿಡಿ ಆಗತ್ತೆ ಮುಂದೆ ಆಗತ್ತೆ ಅಂತ ಹೇಳಿದ್ರು. ಹಾಗೆ ಪುತಿನ ಅವರ ರಸ ಸರಸ್ವತಿ ಓದಿ ಅಂತ ನನ್ಗೆ ಕೊಟ್ಟಿದ್ರು. ನನಗೆ ಆ ರಸ ಸರಸ್ವತಿ ದೇವಿ ಕವಿ ಇಷ್ಟ ಸ್ವಪ್ನವೇ ಅಂತ ಬರುತ್ತದ್ರು, ನನಗೆ ಅರ್ಥ ಆಗ್ತಿರ್ಲಿಲ್ಲ ಅದು. ಆದ್ರೆ ಓದಿ ಬಲವಂತ ಓದ್ತಾ ಇದ್ದೆ ನಾನು. ಹಾಗೆ ಓದಿ ಓದಿ ನನಗೆ ಎಷ್ಟು ಸುಮಾರು 30-35 ಪುಸ್ತಕಗಳನ್ನು ತಂದ್ಕೊಳ್ಳೋರು. ಪೊಯಿಟ್ರಿ, ಬರೀ ಪೊಯಿಟ್ರಿ ಜಾಸ್ತಿ, ಬರೀ ಓದ್ಲಿ ಪೊಯಮ್ ಸೈಸ್, ಬಿಕಾಸ್ ದೇ ಆರ್ ಸ್ಮಾಲ್, ಪೀರಿಯಡ್ ಬೇಕಾಗಲ್ಲ, ಹೆಚ್ಚು ಪದ್ಯ ಬೇಕಾಗೋದಿಲ್ಲ. ಒಂದ್ ಪದ್ಯ ಒಂದು ಅರ್ಥ ಮಾಡ್ಕೊಳ್ಳಿ ದಿವಸಕ್ಕೆ ಸಾಕು, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ನಿಘಂಟು ಇಟ್ಕೊಳ್ಳಿ ಅಂತ ಹೇಳೋರು ಕಾಲೇಜ್ನಲ್ಲಿ, ಲೈಬ್ರರಿನಲ್ಲಿ ಅವ್ನು ಕೇಳ್ಬಿಟ್ಟಿದ್ರು ಲೈಬ್ರರಿ ಶಿವರದಲ್ಲಿ, ನಿಮಗೆ ಮಿತ್ರ ಬಂದರೆ ಡಿಕ್ಷನರಿ ಕೊಡಿ ಅಂತ ಹೇಳ್ಬಿಟ್ಟು. ಅದ್ರ ಶಬ್ದ ತಿಳ್ಕೊಳ್ಳಿ, ಕನ್ನಡದಲ್ಲಿ ಬರ್ಕೊಳ್ಳಿ,
ಒಂದು ನೋಟ್ ಬುಕ್ ನಲ್ಲಿ ಎಲ್ಲರಿಗೂ ಬರ್ಕೊಳ್ಳೋದು ಅಭ್ಯಾಸ ಮಾಡಿ ಅನ್ನೋರು. ಆಮೇಲೆ ಪ್ರಭುಶಂಕರ್ ನನಗೆ ಮುಂದೆ ಕಲಿಸಿದ್ದು ಅಷ್ಟೇ, ಅವ್ರು ನೋಡಿ ಅವ್ರ ರೂಮ್ಗೆ ಹೋಗಿದ್ರು ಅಂದ್ರೆ ಹೋದ ಕೂಡಲೇ ಹಾಸ್ಟೆಲ್ ಇದ್ದಿದ್ದವರು, ಹಾಸ್ಟೆಲ್ ಒಂದು ರೂಮ್ ಅಲ್ಲಿ ಒಂದು ರೂಮ್ ಅಲ್ಲಿ ಅವರೊಬ್ಬರೇ ಇದ್ರು, ಸಾಮಾನ್ಯ ರೂಮ್ ಎರಡು ಮೂರು ಜನಕ್ಕೆ ಹಚ್ಚಿದ್ದಾರೆ. ಇವರು ಪಿ ಎಚ್ ಡಿ ವಿದ್ಯಾರ್ಥಿ ಆಗಿದ್ದರಿಂದ ಒಂದು ರೂಮ್ಗೆ ಕೊಟ್ಬಿಟ್ಟಿರೋರು ಅವ್ರಿಗೆ. ಅಲ್ಲಿ ಎಡಗಡೆಯಲ್ಲಿ ಸಣ್ಣ ಕುರ್ಚಿ, ಇನ್ನೊಂದು ಕುರ್ಚಿ, ಅದ್ರ ಮೇಲ್ಗಡೆ ಬೇಕಾದಷ್ಟು ಪುಸ್ತಕಗಳು, ಇನ್ನು ಹಿಂದೆಗಡೆ ಬರೀ ಪುಸ್ತಕಗಳು ಇಟ್ಕೊಂಡಿದ್ರು ಅವರು. ಇವತ್ತು ನೋಡಿ ಇದು ನೋಡ್ಬೇಕು ಅಂತ ತೆಗ್ದರು. ನಾಲ್ಕು ನಾನು ಹೋದ್ರೆ ನೀನು ಬರ್ಲೋ ಬರೀವಂತ ಆಮೇಲೆ ಮೊದಲು ಓದ್ಕೊ, ಇಲ್ಲಿ ಇಟ್ಟಿದ್ದೀರಿ ತೀರಾ ಶ್ರೀಕಂಠಗಡೆ ಅವ್ರದ್ದು ಪದ್ಯಗಳಿದೆ, ಹಾಗೆ ಇದು ಎಲ್ಲ ಕವಿಗಳದ್ದು ಇದೆ. ಶಿವದತ್ತವರು ಬರೆದಿದ್ದಾರೆ, ಅದರದ್ದು ನೋಡಿ ಇಲ್ಲಿದೆ. ಕಣಿವಿಂತ ಅವರು ಬರೆದಿದ್ದಾರೆ, ಬೇಂದ್ರೆ ಬರೆದಿದ್ದಾರೆ, ಸಾಲಿ ರಾಮಚಂದ್ರ ಹರಿದಿದ್ದು, ವಿನೀತಾ ರಾಮಚಂದ್ರ ಹರಿದಿದ್ದು, ಬೆಟಗೆರೆ ಕೃಷ್ಣ ಶರ್ಮ ಅವರದ್ದಿದ್ದು, ಮತ್ತೆ ಈ ಕಡಂಗೋಡು ಶಂಕರ ಭಟ್ಟ ಅವ್ರದ್ದು ಓದಿದ್ಯೇನೇನೋ, ನಾನು ಯಾವ್ದು ನಂಗೆ ಪದ್ಯಗಳೇ ಗೊತ್ತಿಲ್ಲ ನನಗೆ. ಅವರದ್ದು ಮುಳಿಯ ತಿಮ್ಮಪ್ಪಯ್ಯನವರು ತೊಬ್ಬರಿದ್ರು ವಿದ್ವಾಂಸರು, ಅವರು ಕಾವ್ಯವನ್ನು ವಿವರ್ಷೆ ಮಾಡಿದ್ದಾರೆ. ಹೀಗೆ ನನಗೆ ಅವರ ನಾಲೆಡ್ಜ್ ಎಷ್ಟು ದೊಡ್ಡ ದೊಡ್ಡದ್ರು ಗೊತ್ತಾಗೋಯ್ತು. ಆದ್ರೆ ಅದನ್ನು ಓದ್ಬೇಕು ನಾನು, ಅವ್ರು ಹೇಳಿದ್ದೆಲ್ಲ ಪದ್ಯಗಳನ್ನ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನನಗೆ ಬೇಗ ಬೇಗ ಅರ್ಥ ಆಗ್ತಿರ್ಲಿಲ್ಲ ಅದು. ಆಮೇಲೆ ಮೈಸೂರಿಗೆ ಬಂದ್ಮೇಲೆ ನಾನು ಎರಡನೇ ಆನರ್ಸ್ ಅಲ್ಲಿ ನಾನು ಬರೆಯಕ್ಕೆ ಅವ್ರ ಥೀಸಿಸ್ ಬರೆಯಕ್ಕೆ ಶುರು ಮಾಡಿದಾಗ ಅವರು ಪದ್ಯಗಳನ್ನ ನನಗೆ ಅರ್ಥ ಆಗಿದ್ದ. ಅಡಿಗೆ ಅದನ್ನ ಬರೀ ಕಾಪಿ ಮಾಡ್ತಾ ಇದ್ದೆ ನಾನು ಅಂತ ತಿಳ್ಕೊಳ್ಬೇಡಿ, ಒಪ್ಪಲಿಲ್ಲ ಪ್ರಭುಶಂಕರ್ ಅದಕ್ಕೆ. ನೋಡು ಕಾಪಿ ಮಾಡೋದಲ್ಲ ಇದು, ಕಾಪಿ ಮಾಡೋದು ಅಂದ್ರೆ ನೀನು ಯಂತ್ರ, ನೀನು ಅಷ್ಟೇನೆ, ನೀನು ಒಂದು ಹುಡುಗ ತಿಳ್ಕೊಬೇಕು ಕನ್ನಡ ಓದ್ತಾ ಇದೀಯ, ಎಂ ಎ ಮಾಡ್ತೀಯ, ನೀನು ನಾಳೆ ನಿಮ್ಮೆಸ್ಟ್ರ್ ಆಗ್ತೀಯ, ಅದ್ರಿಂದ ನನ್ನ ಟೆಕ್ಸ್ಟ್ ನಂಬ್ಕೋಬೇಡ. ಪದ್ಯ ಕೋಟ್ ಮಾಡಿದೀನಿ ನಾನು, ಕುವೆಂಪುರ ನಿಜ, ಬೇಂದ್ರೆ ನಿಜ, ಆದ್ರೆ ಬುಕ್ ಇದೆ ನೋಡು ಅಲ್ಲಿ, ಅಲ್ಲಿ ಇಟ್ಕೋ, ಎಲ್ಲ ಇಟ್ಟಿದ್ದೀನಿ, ಆ ಪುಸ್ತಕದಿಂದ ತೆಗೆದು ಬರೀ ನೀ ಕಾಪಿ ಮಾಡುವಾಗ. ಪದ್ಯ ಅಂತ ಕೋಟ್ ಕೊಟ್ಬಾಡಿದ್ರೆ ಅದನ್ನ ನನ್ನ ನೋಟ್ಸ್ ನೋಡಿ ಬರಿಬೇಡ, ಪುಸ್ತಕ ನೋಡಿ ಬರಿ ಅಂತ ಹೇಳೋರು. ಆಮೇಲೆ ಎಡಗಡೆಯಲ್ಲಿ ಪೇಪರ್ ಕಟ್ ಮಾಡಿ ಇಟ್ಕೋಬೇಕು, ನೋಟ್ಸ್ ಬರ್ಕೊಳ್ಳೋದು ಹೇಗೆ, ಹೇಗೆ ಟಿಪ್ಪಣಿ ಮಾಡೋ ರೀತಿ ಯಾವುದು, ಯಾವ್ದನ್ನ ಮಾಡ್ಬೇಕು, ಆ ಮನನ, ನಾಲ್ಕು ಟಿಪ್ಪಣಿ ಇಟ್ಕೊಂಡ್ರೆ ಇಡೀ ಪದ್ಯ ಹೇಳ್ಬಿಡುವ ನೀನು, ಆ ತರ ಮಾಡ್ಕೊಳ್ಬೇಕು. ಹೀಗೆ ನನಗೆ ಒಂಥರ ಎನ್ ಸಿ ಸಿ ಟ್ರೈನಿಂಗ್ ಕೊಡ್ತಾರಲ್ಲ ಹಾಗೆ ನನಗೆ ಪದ್ಯ ಓದೋದ್ರಲ್ಲಿ ಅವುಗಳನ್ನ ಬುದ್ಧ ಬುದ್ಧ ಒಂದು ಹೇಳ್ಕೊಟ್ರು ನನಗೆ, ನನಗೆ ಬಾಯಿಗೆ ಬಂದ್ಬಿಡ್ತು ಆ ಪದ್ಯ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ, ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ, ಹೊರಟ ಹೊರಟೇ ಹೊರಟ ಹೊರಟನೆತ್ತ. ಅವ್ರು ಹೇಳ್ತಾ ಇದ್ದಿದ್ದು ನಾನಲ್ಲ, ಅವನು ಬುದ್ಧ ಅಷ್ಟೆಲ್ಲ ಇದ್ದವನು, ಹೊರಟ ಹೊರಟೇ ಹೊರಟ ಹೊರಟನೆತ್ತ. ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು, ನನಗೆ ಪ್ರಭುಶಂಕರ್ ಹೇಳ್ತಾ ಇದ್ದಿದ್ದ ಪದ್ಯಗಳು ಈಗಲೂ ನೆನಪಿನಲ್ಲಿವೆ. ಅಷ್ಟೊಂದು ಪದ್ಯಗಳನ್ನ ನನ್ನ ತಲೆಗೆ ತುಂಬಿಕೊಂಡ್ರಲ್ಲ, ಯಾತಕ್ಕೆ ಯಾವ ಅರ್ಥ ಆಗ್ತದೆ ನನ್ಗೀಗ? ನಾನು ದೊಡ್ಡವನಾದ್ಮೇಲೆ ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ನನಗೆ ಪುಸ್ತಕ ಗೋಲ್ಗೊಥ ನನಗೆ ಬೇಕಾಗ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ನಂಗೆ ಗೋಲ್ಗೊಥನ. ಗೋವಿಂದ ಪೈ ಹೇಳಿದ್ರು ಕೃಷ್ಣ ಜೀವನ ಏನು ಚರಿತೆಯನ್ನು ಕುರಿತಂತ ಪದ್ಯ, ಅದು ದೊಡ್ಡ ನೀಳ್ಗತೆ, ಅದು ಆ ನೀಳ್ಗವಿತೆ ಅದನ್ನ ಹೇಳ್ತಾ ಇದ್ರು ಅವರು. ನನಗೆ ನಿಜವಾಗ್ಲೂ ಆ ಬೆಲ್ಲ ಕಣ್ಣೆದ್ರೆ ನಿಂತಂತ ಆಗ್ಬಿಡುದು ಅವ್ರು ಹೇಳೋದಕ್ಕೆ. ಇದು ಪ್ರಭುಶಂಕರವರ ವ್ಯಕ್ತಿತ್ವದ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ಆಪ್ತರಾಗುವ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ನನಗೆ ಅವರ ಸ್ನೇಹಿತರು ಎಷ್ಟು ಜನಪ್ಪ, ಅವ್ರಿಗೆ ಯಾರೋ ವೈದ್ಯರು ಡಾಕ್ಟ್ರು, ಅದ್ರ ಜೊತೆಗೆ ಫಿಲಾಸಫಿದಲ್ಲಿ ಡಾಕ್ಟರೇಟ್ ತಗೊಂಡಂತಹ ಸ್ನೇಹಿತರು, ಜೊತೆಗೆ ದೇಶಕಾಚಾರ್ ಅಂತೇಳಿ ಕನ್ನಡ ಪಂಡಿತರು ಒಬ್ರು, ಆಮೇಲೆ ಶಲ್ಲ ಪುಲ್ಲೆ ಅಯ್ಯಂಗಾರ್ ಅಂತೇಳಿ ಪಾಪ ಯಾವ್ದೋ ಸ್ಕೂಲ್ ಮಿಡ್ಲ್ ಸ್ಕೂಲ್ ಅಲ್ಲಿ ಮೇಸ್ಟರ್ ಆಗಿದ್ರು ಅವ್ರು, ಪಾಪ ಬಹಳ ದೊಡ್ಡ ಜ್ಞಾನಿಗಳವರು, ಸಂಸ್ಕೃತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು. ಅವ್ರ ಪರಿಚಯ ಮಾಡ್ಕೊಡ್ರಿ ಇವರು, ಅವ್ರ ಹತ್ರ ಶಾಕುಂತಲೆ ನಾಟಕ ಹೇಳ್ಕೊತಾ ಇದ್ರು. ಅಲ್ಲ ಪ್ರೈಮರಿ ಶಾಲೆಯ ಸಂಸ್ಕೃತ ಟೀಚರ್ ಇಂದ ಶಾಕುಂತಲ ನಾಟಕವನ್ನು ಹೇಳಿಸ್ಕೊಳ್ತಾ ಇದ್ರಲ್ಲ ಅವರು. ಆಮೇಲೆ ಅವ್ರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋರು, ಅವ್ರು ತುಂಬಾ ಶ್ರೀಮಂತ ಏನಿಲ್ಲ ಆ ಕಾಲದಲ್ಲಿ, ಬೇಸಗಳೆಲ್ಲ ಅಂತದ್ದೇನು ಶ್ರೀಮಂತಿಕೆ ಇರಲಿಲ್ಲ ಅವ್ರಿಗೆ, ಯಾಕೋ ಇದು ಕೆಲಸ ಸಾಲಲ್ಲ, ಅವ್ರಿಗೆ ಸಂಬಳ ಬರ್ತಾ ಇದ್ರು, ಸರ್ಕಾರದಲ್ಲಿ ಕೊಡ್ತಾ ಇರೋ ಸಂಬಳ ಸಾಲಲ್ಲ ಅಂತೇಳಿ ಸಿದ್ಧಗಂಗೆ ಸ್ವಾಮಿಗಳನ್ನು ಕರೆಸಿ ಅಲ್ಲಿಗೆ ಹೋದಾಗ ಅನ್ಸಲ್ಲ ಹೋಗಿ ಸ್ವಾಮಿ ಈ ತರ ಒಬ್ರು ಇದಾರೆ ಅವ್ರನ್ನ ಕರೆಸ್ಕೊಳ್ಳಿ ನಿಮ್ಮಲ್ಲಿಗೆ ಅಂತ ಹೇಳಿ ಅವ್ರನ್ನ ಸಂಸ್ಕೃತ ಹೆಡ್ ಡಿಪಾರ್ಟ್ಮೆಂಟ್ ಆಗಿ ಅಲ್ಲಿ ಸಂಸ್ಕೃತ ಮಠ ಇದೆಲ್ಲ ಮಠದಲ್ಲಿ ಸಿದ್ಧಗಂಗೆ ಸ್ವಾಮಿಗಳು ಇವ್ರನ್ನ ಮುಖ್ಯೋಪಾಧ್ಯಾಯರಾಗಿ ಇಟ್ಕೊಂಡು ಆರಿಸ್ಕೊಂಡ್ರು. ಅವ್ರಿಗೆ ಸಂಬಳನೂ ಸರ್ಕಾರಕ್ಕಿಂತ ಬಾರಿ ಎರಡರಷ್ಟು ಅವ್ರು ಬರೋ ಹಂಗೆ ಮಾಡಿದ್ರು ಅವರು, ಅವ್ರು ಒಂದು ಸಣ್ಣ ಮನೇನು ಮಾಡ್ಕೊಟ್ಟಿದ್ರು ಅವರು. ಹೀಗೆ ಪ್ರಭುಶಂಕರ್ ಅವರು ಎಲ್ಲೋ ಇದ್ದಾಗ ಯಾರನ್ನೋ ಹುಡುಕಿ ಅವರಿಂದ, ಹಾಗೆ ತಾತಾಚಾರ್ ಅಂತೊಬ್ರು ನಾನು ನೋಡಿ ಅವ್ರು ನಮಸ್ಕಾರ ಮಾಡ್ಬೇಕು ಅಂತ, ಅಷ್ಟು ದೊಡ್ಡವರು ಅವರು, ಇಂಗ್ಲಿಷ್ ಯಾವ ಪ್ರೊಫೆಸರ್ಗೂ ಕಡಿಮೆ ಇಲ್ಲದೆ ಇಂಗ್ಲಿಷ್ ಅವ್ರದ್ದು.
ಪದ್ಯನ ಅವರು ಅಡ್ವೈಸ್ ಮಾಡ್ತಾ ಇದ್ದ ರೀತಿ ನನಗೆ ಆಶ್ಚರ್ಯ ಆಗುತ್ತೆ. ಹೈಸ್ಕೂಲ್ ಟೀಚರ್ ಅವರು ಇಷ್ಟಾಗಿ, ಆದ್ರೆ ವೇದಾಂತದಲ್ಲಿ ತತ್ವಶಾಸ್ತ್ರದ ಸಂಗತಿಗಳಲ್ಲಿ ಇಂಗ್ಲಿಷ್ ಪೊಯಿಟ್ರಿಯಲ್ಲಿ ಕನ್ನಡ ಅಷ್ಟೊಂದು ಕನ್ನಡ ಚೆನ್ನಾಗಿ ಬರ್ತಾ ಇತ್ತು, ಆದ್ರೆ ಕನ್ನಡದಲ್ಲಿ ಪದ್ಯಗಳು ಹೇಳ್ತಾ ಇರಲಿಲ್ಲ, ಅವರೆಲ್ಲ ಇಂಗ್ಲಿಷೇ ಮಾತಾಡ್ತಿದ್ದಾರೆ ದೇಶಗಳೆಲ್ಲ, ಮಾತ್ರ ಇಂಗ್ಲಿಷಲ್ಲಿ ಮಾತಾಡೋರು. ನಾನು ಯು ಡೋಂಟ್ ನೋ, ವಿ ವಿಲ್ ನೋ, ಡೆಫಿನೆಟ್ಲಿ ವಿಲ್ ನೋ, ಈಗ ನಾನು ಹೇಳಿದ್ರೆ ಅರ್ಥ ಆಗಿಲ್ವ ನಿನಗೆ ಅಂತ ಇಂಗ್ಲಿಷ್ ಲೈಕ್ ಕೇಳೋರು ಅವರು. ಅಂತ ನಮ್ಗೆ ಅರ್ಥ ಆಗ್ಬಿಡೋದು ಹೇಗೋ, ಮಾತಾಡೋಕೆ ಕಷ್ಟ ಆಗ್ತಾ ಇದ್ರು ಗೊತ್ತಿದೆ, ನನಗೆ ಮಾತಾಡೋಕೆ ಕೆಲಸ ಇರಲಿಲ್ಲ. ಹಾಗೆ ನನಗೆ ಇಂಗ್ಲಿಷನ್ನ ಕಲಿಸೋದು, ಬದುಕಿನಲ್ಲಿ ಶಿಸ್ತು ಇಟ್ಕೊಳ್ಳೋದು, ಅದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ವಿಶ್ವಾಸದಿಂದ ಕಾಣೋದು. ಮತ್ತವ್ರು ಹೇಳ್ತಾ ಇದ್ದಿದ್ರೆ ನಿಮ್ಮ ಮುಖ ಹಿಗ್ಬೇಕ್ರಿ, ಯಾರು ನೋಡಿದಾಗ ಸಂತೋಷ ಆಯ್ತು ಅನ್ನೋದು ಬಾಯಲ್ಲಿ ಹೇಳೋದಲ್ಲ, ಅದು ನಿನಗೆ ಅಂದಿಸ್ಬೇಕಾಗತ್ತ ಅಂತ ಹೇಳೋರು. ಶಿಕ್ಷಕರ ತಗೊಂಡಿದ್ರು, ಸ್ಟೂಡೆಂಟ್ಸ್ ತಗೊಂಡ್ರು ಅಷ್ಟೇ. ಯಾರೇ ಅಪ್ಪಾಜಿಗೌಡ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ ಅಲ್ಲಿ, ಅವನು ತುಂಬಾ ಗೌರವ ಇದೆ, ಅವನಿಗೂ ಗ್ಯಾಪ್ ಅವ್ರಿಗೆ ನಾನು 50 ವರ್ಷ ಆದ್ಮೇಲೆ ಅವ್ನು ನೋಡಿದ್ದಾನೆ ಲಂಡನ್ಗೆ ಹೋದಾಗ. ಅಲ್ಲಿ ಅವನ್ ಪ್ರೊಫೆಷನ್ ಕರ್ಮಚಾರಿ ಹೇಳ್ತಾ ಇದ್ದ, ಚೆನ್ನಾಗಿ ಗೊತ್ತಿದೆ ಅವನಿಗೆ. ವಿದ್ಯಾರ್ಥಿ ಆದಾಗ 2 ವರ್ಷ ನೋಡಿದ್ದಷ್ಟೇನೆ, ಆದ್ರೆ ಆದ್ರೂ ಇನ್ನೂ 50 ವರ್ಷ ಆದ್ಮೇಲೆ ಅವ್ರನ್ನ ಜ್ಞಾಪಿಸ್ಕೊಳ್ಳುವಷ್ಟು ಒಂದು ಆತ್ಮೀಯತೆ ಅವರಲ್ಲಿ ಬಂದ್ಬಿಟ್ಟಿತ್ತು. ಇದು ಪ್ರಭುಶಂಕರ್ ಅವರ ಇನ್ನೊಂದು ವಿಚಾರ ಹೇಳ್ತೀನಿ. ಆದ್ರೆ ಅವ್ರ ನಿಜವಾದ ಆಸಕ್ತಿ ಇದ್ದಿದ್ದೆಲ್ಲ ರಾಮಕೃಷ್ಣ ಆಶ್ರಮ, ಅಲ್ಲಿಯ ಯತಿಗಳು, ಆಶ್ರಮದ ಶಿಸ್ತು, ಶಾಂತ ಸ್ವಭಾವ, ಧ್ಯಾನ, ಮೌನ ಮತ್ತೆ ಉಪನ್ಯಾಸ, ಇಷ್ಟೆಲ್ಲ ಸೇರ್ಕೊಂಡು ಒಂದು ಸ್ವಾಮಿಗಳಿಂದ ಆಗ್ತದೆ. ಯಾರಿಗಾರು ಕಾಯಿಲೆ ಅಂದ್ರೆ ತಕ್ಷಣ ಹೊಟ ಬಿಡ್ತಾ ಇದ್ರು, ನನಗೆ ಅವ್ರು ನೋಡ್ಕೊಂಡು ಬರೋಕೆ ಹೋಗ್ತಾ ಇದ್ರು. ಇವರು ರಿಟೈರ್ ಆದ್ಮೇಲೆ ಬೆಂಗಳೂರಿಗೆ ಬಂದ್ರು, ನನ್ ಬಿಡ್ಲಿಲ್ಲ ಅವರು, ಇಲ್ಲಿಗೆ ಬರೋರು ಬಂದು ನೋಡಿ ಇವ್ರು ರಂಗಣ್ಣವ್ರು ಇದಾರಲ್ಲ, ಎಸ್ ವಿ ರಂಗಣ್ಣವ್ರು ಇದಾರಲ್ಲ, ಹೌದು ನಮ್ ಪ್ರೊಫೆಸರ್ ಆಗಿದ್ದಾರೆ ಅವರು, ಅವ್ರಿಗೆ ನಮಗೆಲ್ಲ. ಅವರ ಮಗ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ, ಈಗ ಇಲ್ಲಿ ಇಲ್ಲಿದ್ದಾರೆ ಬೆಂಗಳೂರಲ್ಲಿ. ಬನ್ನಿ, ನೀವು ಡಾಕ್ಟರ್ ರಮೇಶ್ ಅಂತೇಳಿ ಗಾಂಧಿ ಬಸಾಡ್ತೇನೆ ಒಬ್ರು ಇಲ್ಲಿ ಇದಾರೆ ಅವರು, ಅವ್ರ ಮನೆಯವರ ಅವ್ರ ಮನೆಗೆ. ಹಾಗೆ ಗುರುರಾಜರಾಯರು ಮೈಸೂರಲ್ಲಿ ಇದ್ದವರು, ಅವರು ಬಹಳ ಗೌರವ ಅವ್ರಿಗೆ, ಗುರುರಾಜರಾಯ್ ಹೋಗ್ತೇನೆ. ಹಾಗೆ ಎಷ್ಟು ಜನರನ್ನ ಬೆಂಗಳೂರಿನಲ್ಲಿ ಅವ್ರ ಪರಿಚಯ, ರಾಮಚಂದ್ರ ಮೂರ್ತಿ ಉದಾಹರಣೆಗೆ ಬಹಳ ಬೇಕಾದವರು, ಅವ್ರಿಗೆ ನಾವೆಲ್ಲ ಭೇಟಿ ಮಾಡ್ತಾ ಇದ್ವಿ. ಮಹಾನ್ ಇದು ಡಾಕ್ಟರ್ ಸುಬ್ಬರಾವ್ ಅಂತೇಳಿ, ಅವ್ರನ್ನಂತೂ ಎಷ್ಟು ಕೊಂಡಾಡಿದ್ರು ಸಾಲದ ಪ್ರಭುಶಂಕರ್ ಅವ್ರಿಗೆ, ಮೆಡಿಕಲ್ ಸೈನ್ಸ್ ಅವ್ರದ್ದು. ಆದ್ರೆ ಅವರೆಲ್ಲ ಆಪ್ತ ಸ್ನೇಹಿತರಾಗಿದ್ರು, ಒಂದ್ ಕಡೆ ಸೇರ್ಕೊಳ್ತಾ ಇದ್ರು. ಈಗ್ಲೂ ನನಗೆ ಅಮೆರಿಕಾಕ್ ಹೋದ್ರೆ ಅವ್ರಿಗೆ ಎಷ್ಟು ಜನ ಅಮೆರಿಕಕ್ಕೆ ಮಗಳ ವಿಚಾರದ ಮೇಲೆ ಹೋದ್ರು, ಪಾಪ ಅಲ್ಲಿ ಅವ್ರ ಜೊತೆ ಇದ್ರು ಸ್ವಲ್ಪ ದಿವಸ, ಅದ್ ಬೇರೆ ವಿಷಯ, ಆದ್ರೆ ಅಲ್ಲಿ ಎಷ್ಟು ಜನ ಪರಿಚಯ ಮಾಡ್ಕೊಂಡ್ರು ಅವರು. ಹಾಗೆ ಎಲ್ಲಿ ಹೋದ್ರು ಕೂಡ ಸ್ನೇಹದ ಒಂದು ಕರೆಯನ್ನ ಕೊಡ್ತಾ ಇದ್ರು, ಆಹ್ವಾನವನ್ನು ಕೊಡ್ತಾ ಇದ್ರು, ಜೊತೆಲಿ ಮಾತಾಡ್ತಾ ಇದ್ರು ಬರೋರು. ಕೊನೆಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ನಲ್ಲಿ ಇವರದ್ದು ಪುಸ್ತಕ ನಿಘಂಟು, ಇಂಗ್ಲಿಷ್ ಕನ್ನಡ ನಿಘಂಟು ಮಾಡ್ಕೊಟ್ರಲ್ಲ ಇವರು, ಅಲ್ಲಿ ನೀವು ನೋಡ್ಬೇಕಾದ್ರು ಉದ್ಘಾಟನೆ ದಿವಸ ನಾನು ಹೋಗಿದ್ದೆ ಅಲ್ಲಿಗೆ, ಎಷ್ಟು ಜನ ಇಂಗ್ಲಿಷ್ ಪೀಪಲ್ ಅವ್ರು ಇಬ್ಬರು ಜನ ಬಂದಿದ್ರು, ಇಂಡಿಯನ್ ಅಂಬಾಸಿಡರ್ಸ್ ಇದ್ರು ಕೆಲವರು. ಅವ್ರಿಗೆ ಎಷ್ಟು ವಿಶ್ವಾಸ ಪ್ರಭುಶಂಕರ್ ಬಗ್ಗೆ ಅಂದ್ರೆ, ಅವ್ರು ಯಾವುದೇ ಕೆಲಸವನ್ನ ತಗೊಂಡ್ರು ಕೂಡ ಅದನ್ನ ನಿಯತ್ತಾಗಿ ಒಂದು ಆಪ್ತತೆಯಿಂದ ಮತ್ತೆ ಅದು ನನ್ನದು ಎನ್ನುವ ಭಾವದಿಂದ ಅವ್ರು ಮಾಡ್ತಾ ಇದ್ರಂತೆ. ಅದು ಒಂದ್ ಪದ್ಯ ಓದಿ ಅಂತ ಹೇಳಿದ್ರೆ ಹೆಮ್ಮನೆ ಕೂತ್ಕೊಳ್ಳೋರು, ನೀನ್ ಅರ್ಥ ಮಾಡ್ಕೊಂಡಿದ್ಯಲ್ಲ ಇದ್ ಸರಿ ಅಂಥೇಳಿ ಇನ್ನ 10 ಸಂಗತಿ ಹೇಳೋರು. ಅವರು ಕಾಲೇಜ್ ಹೋಗ್ತೀಯಲ್ಲಪ್ಪ, ಅವಾಗ ನಿಘಂಟಿನಲ್ಲಿ ನೋಡ್ಕೊಂಡ್ಬಾ ಅಂತ ಹೇಳೋರು. ನಾನು ನಿಘಂಟಲ್ಲಿ ನೋಡ್ಕೊಂಡು ಬಂದು ಸಾಯಂಕಾಲ ಅವ್ರಿಗೆ ತಿಳಿಸ್ತಾ ಇದ್ದೆ. ಹಾಗೆ ಜ್ಞಾನವನ್ನ ಅರಸೋದು ಅಂತಂದ್ರೆ, ವಿಚಾರಗಳನ್ನ ಕರಗತ ಪಡಿಸ್ಕೊಳ್ಳೋದು ಅಂತಂದ್ರೆ, ಅದ್ ವಿವರಿಸೋದು ಅಂದ್ರೆ, ಅದಕ್ಕೆ ಟಿಪ್ಪಣಿ ಮಾಡ್ಕೊಳ್ಳೋದು ಅಂತಂದ್ರೆ, ಅದನ್ನ ಮನಸ್ಸಲ್ಲೇ ಹೇಗೆ ಸ್ವೀಕರಿಸಬೇಕು, ಅವ್ರಿಗೆ ಒಳ್ಳೆ ನೆನಪಿನ ಶಕ್ತಿನೂ ಐತೆ ಅವ್ರಿಗೆ. ಇಂಗ್ಲಿಷು, ಕನ್ನಡ, ಸಂಸ್ಕೃತ ಮೂರು ಬಹಳ ಚೆನ್ನಾಗಿ ಕೋಟ್ ಮಾಡ್ತಾ ಇದ್ರು. ನನಗೆ ಅದನ್ನ ವಾರದ ಹೊಯ್ದು ಬಿಟ್ರಪ್ಪ ನನ್ಗೆ ಅದನ್ನ, ನೀನ್ ತಿಳ್ಕೊಬೇಕಿದ್ರೆ ತಿಳ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ನನಗೂ ಅವ್ರಿಗೂ ಇರೋ ಸ್ನೇಹದ ವಿಚಾರದಲ್ಲಿ ನಾನು ಎಷ್ಟು 15 ಗಂಟೆ ಮಾತಾಡಿದ್ರು ಕೂಡ ಹೀಗೆ ಮಾತಾಡ್ತಿರ್ತೀನಿ ನಾನು. ಅಷ್ಟು ನಾನು ಈಚೆಗೆ ಬಂದೆ, ಹುಷಾರಿಲ್ಲ ರೀ, ಒಂದು 10 ವರ್ಷದ ಹಿಂದೆ ಇಲ್ಲಿ ಬೆಂಗಳೂರಿನಲ್ಲಿನೇ ಯಾವ್ದೊಂದು ಹಾಸ್ಪಿಟಲ್ ಅಲ್ಲಿ ಇದ್ರು ಅವರು. ಅಲ್ಲಿಗೆ ನಾನು ನನ್ನ ಹೆಂಡತಿ ಇಬ್ಬರು ನೋಡಕ್ಕೆ ಅಂತ ಹೋದ್ವಿ, ಸೋಫಾ ಕೂತ್ಕೊ ಆ ಕಡೆ ತಿರ್ಕೊಂಡು ಕೂತಿದ್ರು ಅವರು. ನಾನು ಹಿಂದೆ ನನ್ನ ಹೆಂಡತಿ ಹೋಗ್ಲು ಮಾತಾಡ್ತಿರ್ಲು ಎಲ್ಲ ಬಂದ್ರು. ನಾನು ಈ ಮಧ್ಯೆ ನಾನು ಅವ್ರ ಹಿಂದ್ಗಡೆಯಿಂದ ಬಂದು ಅವ್ರಿಗೆ ಗೊತ್ತಾಗದಂತೆ ಹಿಂದ್ಗಡೆಯಿಂದ ಬಂದು ಭುಜ ಹೇಳ್ಕೊಂಡೆ
ಮಾಡ್ಕೊಂಡ್ರೆ ಅಯ್ಯೋ ಮಿತ್ರ ಅಲ್ವೇ ನಿನಗೆ ಕಾಯ್ತಾ ಇದ್ದಲ್ಲಪ್ಪ ನಿನಗೆ ಕಾಯ್ತಾ ಇದ್ದಲ್ಲಪ್ಪ ಅಂದ್ಬಿಟ್ರು ಅವರು. ಅಂದ್ರೆ ಸ್ಪರ್ಶದಿಂದಲೂ ಕೂಡ ಅವ್ರ ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ವಾಸನಾತ್ಮಕವಾಗಿ ಕೂಡ ಅಷ್ಟೇ, ಅಂತರಂಗದಲ್ಲಿ ಏನೋ ನನಗವ್ರಿಗೂ ಎಷ್ಟೊಂದು ಹತ್ತಿರ ಆದ್ರೆ ನಾನು ಯಾವ್ದೋ ಭಾಷಣ ಮಾಡ್ತಾ ಇರುವಾಗ ಒಂದು ಶಬ್ದ ನನಗೆ ಮರ್ತೋಗಿತ್ತು, ಕಾಳಿದಾಸನ ಯಾವ್ದೋ ಒಂದು ಪದ್ಯ ಹೇಳಬೇಕಾಗಿತ್ತು ಅದರಲ್ಲಿ, ಅದು ಅನ್ಕೊಳ್ತಾ ಇದ್ದೆ. ಆಮೇಲೆ ಒಂದ್ ಎರಡು ನಿಮಿಷ ಆದ್ಮೇಲೆ ಹೊಳಿತದ್ದು ಹೊಳಿತು ಬರ್ತ ಸಭೆಯಲ್ಲಿ ಹೇಳ್ಬಿಟ್ಟೆ. ಹೇಳಿದ್ಮೇಲೆ ಪ್ರಭುಶಂಕರ್ ಸಭೆ ಮುಗಿಸಕ ಕಾದಿದ್ದು, ನೋಡಪ್ಪ ಇದನ್ನ ಹೇಳಿಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ, ಯಾಕೆ ಇಷ್ಟೆಲ್ಲ ಹೇಳಿದ್ರು ಇದನ್ನ ಹೇಳಿಲ್ವಲ್ಲ ಕಾಳಿದಾಸಂದು ಅಂತ ನೀನು ಹೇಳ್ಬಿಟ್ಟೆ. ಮತ್ತೆ ಹೀಗೆ ನಮಗೆ ಸಮಾನಾಂತರವಾಗಿ ನಮ್ಮ ಭಾವನೆಗಳು ಓಡ್ತಾ ಇದ್ವು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹಾಗೆ ಪ್ರಭುಶಂಕರ್ ಅವರು MA ಕನ್ನಡ ಮಾಡಿದ್ರಂತ ಅನ್ನೋದು ಇದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ದಲ್ಲಿ ಮಾತಾಡಿದ್ರೆ ಜಾಸ್ತಿ. ಅವರು ಅರಬಿಂದನ್ ಓದ್ಕೊಂಡಿದ್ರು, ಪರಮಹಂಸರ ಬಗ್ಗೆ ಇರ್ತಕ್ಕ ಎಲ್ಲ ಕೃತಿಗಳನ್ನ ಓದಿದ್ರು, ನನಗೂ ಓದಿ ಹೇಳ್ತಾ ಇದ್ರು. ಆಮೇಲೆ ವಿವೇಕಾನಂದರ ಉಪನ್ಯಾಸಗಳನ್ನ ಎಷ್ಟು ಆಳವಾಗಿ ಅವರು ಅಭ್ಯಾಸ ಮಾಡಿದ್ರು ಅಂತಂದ್ರೆ, ಅವ್ರು ಹೇಳ್ಬೋದು ನಮ್ಗೆ ನನ್ನ ಹೇಗೆ ಓದೋದು ಹೇಗೆ ಅಂತ ತೋರಿಸ್ಕೊಟ್ರು. ಜೂಲಿಯಸ್ ಸೀಸನ್ ತಗೋ, ಮಾರ್ಕ್ ಆಂಟೋನಿ ಸ್ಪೀಚ್ ತಗೋ, ಫ್ರೆಂಡ್ಸ್ ರೊಮಾನ್ಸ್ ಕಂಟ್ರಿಬ್ಯೂಟ್, ಲೆಂಡ್ ಮೀ ಯುವರ್ ಇಯರ್ಸ್, ಐ ಕಮ್ ಟು ಬರಿ ಸೀಸರ್ ನಾಟ್ ಟು ಪ್ರೈಸ್ ಇಟ್, ಹೀಗೆ ಮಾತಾಡ್ತಿದ್ರು. ಅದು ಹೇಳಿದ್ರೆ ನಿಜವಾಗ ಇಂಗ್ಲಿಷ್ ನಲ್ಲಿ ಓದೋ ಕ್ರಮನೇ ಬೇರೆ ಅನ್ಸುತ್ತೆ. ಅವ್ರು ಕನ್ನಡದಲ್ಲೂ ಅಷ್ಟೇ, ಹಳೆಗನ್ನಡ ಓದೋದ್ರಲ್ಲೂ ಅಷ್ಟೇನೆ. ಕುವೆಂಪು ಅವ್ರನ್ನಂತೂ ಅವ್ರು ಅನುಭವಿಸ್ಕೊಂಡು ಹೋಗ್ತಾ ಇದ್ರಪ್ಪ. ನನಗೆ ಇಂಥದೆಲ್ಲ ಓದುಗಾರಿಕೆ ನನಗೆ ಅಭ್ಯಾಸ ಇರಲಿಲ್ಲ, ಸುಮ್ಮನೆ ಟೆಕ್ಸ್ಟ್ ಬುಕ್ ದೃಷ್ಟಿಯಿಂದ ಓದ್ತಾ ಇದ್ದೆ, ಇದೇನು ಅಂತ ಹೇಳಿ ಎಂಟರ್ ಓಲ್ಡ್ ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದೆ ಅಷ್ಟೇ, ಅರ್ಥ ಹೇಳ್ತಾ ಇದ್ದೆ ಅಷ್ಟೇ. ಆದ್ರೆ ಇವರು ಟೆಕ್ಸ್ಟ್ ತಗೊಂಡಾಗ ಆ ಎಲ್ಲಿ ಅರ್ಥ ಅದು ಕೊಂಡಿ ಏನ ಎಲ್ಲಿವರೆಗೆ ಚಾಚತ್ತೆ ಅದು ಅಂತ ಹೇಳಿ. ಭಾವ ಬಹಳ ಮುಖ್ಯ, ಕೃತಿ ಸಾಲುಗಳಲ್ಲ. ಆ ಭಾವ ಎಷ್ಟು ದೂರ ನಿಮ್ಗೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ, ಅನ್ನೋದಕ್ಕೆ ಪ್ರಭುಶಂಕರು ನಮಗೆ ತತ್ವಶಾಸ್ತ್ರದಿಂದ ಉದಾಹರಣೆಯನ್ನು ಕೊಡ್ತಾ ಇದ್ರು. ಗುರುಸ್ತು ಮೌನಂ ವ್ಯಾಖ್ಯಾನಂ ಅಂತ ಶಬ್ದ ಯಾವಾಗ್ಲೂ ಹೇಳ್ತಾ ಇದ್ರು ಅವರು. ಇದ್ರೆ ಗುರುಗಳು ತುಂಬಾ ಕೂತ್ಕೊಂಡೆಲ್ಲ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು, ಅದ್ರ ಮುಂದೆ ಮೌನಂ ವ್ಯಾಖ್ಯಾನಂ, ಇದಕ್ಕೆಲ್ಲ ಅರ್ಥ ಏನು? ನನಗೆ ಆಶ್ಚರ್ಯ ಆಗುತ್ತೆ. ಇದು ಧ್ವನಿ, ಅದರ ಧ್ವನಿಗಾರಿಕೆಯನ್ನ, ಒಂದು ಶಬ್ದಕ್ಕೆ ಧ್ವನಿ ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಅವ್ರ ಬಾಯಿಂದ ಕೇಳಬೇಕು. ಅದನ್ನು ಕೇಳಬೇಕು ಬೇಂದ್ರೆಯವ್ರನ್ನ ಹೇಳುವಾಗ್ಲೂ ಅಷ್ಟೇ, ಪೂತಿನ ಅವ್ರನ್ನ ಹೇಳುವಾಗ್ಲೂ ಅಷ್ಟೇ. ಅವ್ರ ಮನೆಗೆ ಹೋಗ್ಬಿಡ್ತಾ ಇದ್ರಿ, ಯಾವ್ದವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಪೂತಿನ ಮನೆಗೆ ಹೋಗಿ ಒಂದು ವಾರ ಇರ್ತಾ ಇದ್ರು. ಶಾಸನದಲ್ಲಿ ಇರೋರು ಅವ್ರ ಮನೆ ಹೋಗಿ ಪಾಠ ಕಲ್ತ್ಕೊಂಡು ಬರೋರು. ಅಧ್ಯಾಪಕರಾಗಿ 10 ವರ್ಷ ಆದ್ಮೇಲೂ ಕೂಡ ಹೀಗೆ ತಿಳ್ಕೊಳ್ಬೇಕು ಅನ್ನೋ ಜ್ಞಾನ ಇದೆಯಲ್ಲ, ಅದು ನನಗೆ ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಏನು ಅಂತ ತೋರಿಸುತ್ತ. ಹೀಗೆ ಪ್ರಭುಶಂಕರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರು ಕೋಲಾರದಿಂದ ಮೈಸೂರಿಗೆ ಬಂದರು, ಮೈಸೂರಲ್ಲಿ PhD ಮಾಡಿದ್ರು. PhD ಆದ್ಮೇಲೆ ಮತ್ತೆ ಅವರು ಅಧ್ಯಾಪಕರಾಗಿದ್ರು ನಮ್ಮ ಮಹಾರಾಜ ಕಾಲೇಜ್, ನನಗೆ ಮೈಸೂರಾಗಿದ್ರು, ನಮಗೆ ಜೊತೆಯಲ್ಲಿ ಇದ್ದಿದ್ದ ತುಂಬಾ ಅನುಕೂಲ ಆಯ್ತು ನನಗೆ. ಆಮೇಲೆ ಅವರು ಬನಾರಸ್ ಯೂನಿವರ್ಸಿಟಿಗೆ ಹೋದ್ರು, ಯೂನಿವರ್ಸಿಟಿನಲ್ಲಿ ಅವರು ಕನ್ನಡ ಚೇರ್ ಅಂತಂದ್ರು, ಶ್ರೀಮಾಲಿ ಅಂತೊಬ್ರು ಇದ್ರು, ವಯಸ್ಸಾಂತರಾಗಿ ಬಂದ್ರು ಅವರು, ರಾಜಕಾರಣಿಯಾಗಿದ್ದ ಶ್ರೀಮಾಲಿ, ಕೇಂದ್ರ ಮಂತ್ರಿಯಾಗಿದ್ರು ಅವರು. ಶ್ರೀಮಾಲಿ ವಯಸ್ಸಾಂತರಾಗಿ ಮೈಸೂರು ಯೂನಿವರ್ಸಿಟಿಗೆ ಬಂದರು. ಇಡೀ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವ್ರು ತುಂಬಾ ಇಷ್ಟಪಟ್ಟ ವ್ಯಕ್ತಿ ಅಂದ್ರೆ ಶ್ರೀಮಾಲಿ ಅವರು ಇಷ್ಟಪಟ್ಟಿದ್ದಂದ್ರೆ ಪ್ರಭುಶಂಕರ್ನ. ಯಾವಾಗ್ಲೂ ಅವ್ರಿಗೆ ಹೇಳಿಕೆ ಇರೋದು ಹೋಗೋರು ಅಷ್ಟು ಆಪ್ತತೆಯನ್ನು ಎಲ್ಲದ್ದು ಬಳಸ್ಕೊಂಡ್ರು. ಅವ್ರ ಇಂಗ್ಲಿಷ್ ಕೂಡ ಅಷ್ಟು ಚೆನ್ನಾಗಿತ್ತು, ಶ್ರೀಮಾಲಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಕೊನೆಗೆ ಹೋಗುವಾಗ ನಾನು ಹೋಗ್ತಾ ಇದ್ದೀನಿ ಪ್ರಭುಶಂಕರ್, ನಿಮ್ಮನ್ನ ಸದ್ಯದಲ್ಲೇ ಕರೆಸ್ಕೊಳ್ತೀನಿ, ಅಲ್ಲಿ ಯೂನಿವರ್ಸಿಟಿಗೆ ನಿಮ್ಮನ್ನ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕರೆಸ್ಕೊಳ್ತೀನಿ, ನೀವು ಬರಬೇಕು, ಸರ್ವಿಸ್ ಲೆಟ್ ಮಾಡ್ಬೇಕು ಅಂತ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟಿದ್ದೀನಿ, ಅಲ್ಲೇನೆ ಹೇಳ್ಬಿಟ್ಟಿದ್ದೀನಿ, ನಾನು ಹೇಳಿದ್ಮೇಲೆ ನೀವು ಬರಬೇಕು ಅಂತ ಹೇಳೋದು. ಆದ್ರಿಂದ ಅವ್ರು ಅಲ್ಲಿಗೆ ಹೋದ್ರು, ಅಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡ್ರು, ಅಲ್ಲಿ ಇರೋ ವ್ಯಕ್ತಿಗಳನ್ನ, ಅಲ್ಲಿ ಶ್ರೀದಾಸರು ಅಂತ ಒಬ್ಬರನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ನೋಡ್ಬೇಕು ಪ್ರಭುಶಂಕರ್ ಪುಸ್ತಕಗಳಲ್ಲಿ ಆ ದಾಸರನ್ನ ಕುರಿತ ಪರಿಚಯ ಇದೆಯಲ್ಲ, ಅವನು ಕನ್ನಡದವನೇ, ಆದ್ರೆ ಅಷ್ಟೊಂದು ಕನ್ನಡ ಬರ್ತಿದ್ದೆ ಅಲ್ಲೇ ವಾಸ ಮಾಡ್ತಾ ಇದ್ರು, ಕಾಶಿ ಒಳಗೆ ಹಿಂದಿ ಒಳಗೆ ಜಾಸ್ತಿ ಕನ್ನಡ ಹೇಳ್ತಾ ಇದ್ರು. ಅವ್ರು ಮನೆ ಮನೆಗೆ ಹೋಗೋರು, ಅವರು ಒಂಥರ ದಾಸರಿದ್ದಂಗೆ ಶ್ರೀದಾಸರು ಅಂತ ಅದು ಕರಿತಾ ಇರೋದ್ರಿಂದ ಅಂತ ಒಳ್ಳೆ ಬರವಣಿಗೆ, ಶಿಸ್ತು ಅಂದ್ರೆ ಶಿಸ್ತಿನ ಬರವಣಿಗೆ. ಅವರು ಬರಿತಾ ಇದ್ರೆ ಒಂದು ಶಬ್ದ ಹೊಡೆದಾಕಿ ಬೇರೆ ಬರೆಯೋದಿಲ್ಲ, ಅವರು ಮುತ್ತಿನಂತ ಅಕ್ಷರಗಳು ಬೇರೆ,
ನೋಟ್ಸ್ ಮಾಡ್ಕೊಳಕ್ಕೆ, ಅದಕ್ಕೆ ಟಿಪ್ಪಣಿ ಹಾಕೋದಕ್ಕೆ, ಅದಕ್ಕೆ ಜೋಡಿಸ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ರು. ಕ್ಲಿಪ್ಗಳದ್ದೇ ಒಂದಿಷ್ಟು ಇರೋದು. ಪೆನ್ ಎಷ್ಟು ಇಟ್ಕೊಳ್ಬೇಕು, ಮೂರ್ ನಾಲ್ಕು ಪೆನ್ಗಳನ್ನು ಇಟ್ಕೊಳ್ತಾ ಇದ್ರು. ಅವ್ರು ತುಂಬಾ ಒಳ್ಳೊಳ್ಳೆ ಕಾಸ್ಟ್ಲಿ ಪೆನ್ ತರೋರು. ಅವರು ಅಭಿರುಚಿ ಬಹಳ ಮುಖ್ಯವಾದದ್ದು ನನಗೆ. ಅದೆಲ್ಲ ಅವ್ರು ಹೇಳಿದ್ರು ಎಷ್ಟು ನೋಡಿ ಇರ್ಬೇಕು, ಊಟ ಮಾಡ್ಬೇಕಂದ್ರೆ ಅಷ್ಟು ವ್ಯವಸ್ಥೆ ಇರ್ಬೇಕು ಕಣೆ. ಆ ಪೂರಿ ತಿನ್ನದ್ ನೋಡು ತೋರಿಸಿದ್ರಂತೆ, ಆ ಪೂರಿನ ಸುಮ್ಮನೆ ಮೂರ್ ನಾಲ್ಕು ತಗೊಂಡು ಅದೇ ಮೂರ್ ನಾಲ್ಕನ್ನು ಸೀಳ್ಬಿಟ್ಟು ಅದನ್ನ ಹಾಗಾಗಿ ಇಟ್ಬಿಟ್ಟು ಬಾಯಿ ಇಟ್ಕೊಳ್ತಾನೆ. ಒಂದ್ ತಗೊಳ್ಬೇಕು, ಅದ ಬಲಗೈದಲ್ಲೇ ಇಟ್ಕೊಂಡು ಬಲಗೈದಲ್ಲೇ ಅಂತ ಎಳ್ಕೊಳ್ಬೇಕು. ಅದಕ್ಕೆ ಪಲ್ಯಾಸ ಈ ತರ ನನಗೆ ಪ್ರತಿ ಘಟ್ಟದಲ್ಲೂ ಶಿಕ್ಷಣ ಅವರದು. ಅವರು ಕಲ್ತ್ಕೊಳ್ತಾ ಇದ್ರು ತುಂಬಾ. ರಾಮಕೃಷ್ಣಾಶ್ರಮಗಳಿಗೆ ಹೋಗ್ಬಿಟ್ರಂತನು, ಅದು ಮಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಗೋಪಾಲ್ ಮಹಾರಾಜ್ ಅಂತ ಬೈದ್ರು ಅವರು, ಎಮಿ ಎಲೆಕ್ಟ್ರಾನಿಕ್ಸ್ ಅವರು, ಆ ಕಾಲಕ್ಕೆ ಬಹಳ ಪ್ರಸಿದ್ಧ ಅವರು. ಅವರು ನಾನು ಅವ್ರ ಜೊತೆ ಇದ್ದೆ ರಾತ್ರಿ ಸುಮಾರು 9 ಗಂಟೆಗೆ ಊಟ ಮಾಡೋದ್ರಲ್ಲಿ ಶುರು ಮಾಡಿದ್ರೆ 11:30 ತನಕ ಮಾತಾಡ್ಬೇಕು. ನನ್ನ ಕೈಲೇ ಮಾತಾಡ್ತಾವ್ರು ಜಾಸ್ತಿ, ಯಾಕೆಂದ್ರೆ ನಾವು ಬುದ್ಧಿ ನೋಡಿ ಅವ್ರಿಗೆ. ನೋಡೋ ಸಂದರ್ಶನ ಬೇರೆ ಪುಸ್ತಕ ಬರ್ದಿಯಾನ ಇವಾಗ, ಅದನ್ನೇ ನಾನು ಪುಸ್ತಕ ತೊಗೊಂಡೋಗಿಲ್ಲ, ಏನೂ ಇಲ್ಲ ನನ್ನ ಹತ್ರ. ಆದ್ರೆ ಹೇಳ್ಬೇಕು ಅದು ನಂಗೆ ಬಾಯಿಗೆ ಬರ್ತಾ ಇತ್ತು, ಅದು ವಿಷಯ ಬೇರೆ. ಪ್ರಭುಶಂಕರ್ಗೆ ಏನ್ ನಂಬಿಕೆ ಇತ್ತು ಇದು ಬರುತ್ತೆ ಅಂತ ಹೇಳಿದ್ರೆ ಅವರು ಎಂಜಾಯ್ ಮಾಡ್ತಾರೆ. ಸ್ವಾಮಿ ಒಂದ್ಸಲ ಅಂತೂ 1:45 ನಾನು ಕನ್ನಡ ಛಂದಸ್ಸು ವಿಚಾರ ಹೇಳಿದ್ದೀನಿ. ಹಾಗೆ ಪಂಪ ಭಾರತದ ಮೂರು ಪದ್ಯಗಳಿಗೆ ನಾನು ಒಂದ್ ದಿವಸ ತಗೊಂಡಿದ್ದೀನಿ. ನನಗೂ ಹಾಗೆ ಪ್ರಭುಶಂಕರ್ ತಗೊಳ್ತಾ ಇದ್ದೆ. ಹಳಗನ್ನಡ ಕಾವ್ಯಗಳನ್ನ ಓದೋದು, ಅದಕ್ಕೆ ಅರ್ಥ ನಿಷ್ಕರ್ಷ ಮಾಡೋದು. ಆ ಕಾಲದಲ್ಲಿ ಅರ್ಥ ನಿಷ್ಕರ್ಷನೆ ಕಷ್ಟ ಆಗ್ತಾ ಇತ್ತು, ಓದ್ರೆ ಅರ್ಥ ಆಗೋದಿಲ್ಲ. ಗಳ ದಲ್ ಅಂತ ಬರುತ್ತಲ್ಲ, ಇದ್ರಲ್ಲಿ ಬೇಗ ಅರ್ಥ ಆಗೋದಿಲ್ಲ. ಅವರೆಲ್ಲ ಕೂತ್ಕೊಂಡು ಹೇಗೆ ಹೇಗೆ ಅಂತ ಗುಟ್ಟೆಲ್ಲ ಹೇಳ್ಕೊಟ್ಬಿಟ್ಟು ಹಳಗನ್ನಡ ಕಲ್ತ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ರು. ವಚನಗಳನ್ನ ಇಂಗ್ಲಿಷ್ ಗರ್ವಾದ ಬರೋರು, ಯಾವ್ದೋ ಪತ್ರಿಕೆ ಕೊಡ್ತಾ ಇದ್ರು ಬರೋದು, ಯಾವ್ದೋ ಮ್ಯಾಗಝೀನ್ಗಳೆಲ್ಲ ಬರೋದು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಇವೇ ಇಲ್ಲ ಅವ್ರದ್ದು, ಒಂದೂ ಇಲ್ಲ ಅದು. ಇಂಗ್ಲಿಷ್ಗೆ ಗಟ್ಟಿ ತುಪ್ಪಕ್ಕೆ ತಿಳಿದುಪ್ಪಕ್ಕೆ ಭೇದ ಉಂಟೆ ಅಯ್ಯ ಹೊಡಿಯವ್ರು ಅಂತಾನೆ ಪ್ರಭುಶಂಕರ್ ಕೇಳಿದ್ರು. ನನಗೇನ್ ಗೊತ್ತಿದೆ, ಅಕ್ಬಹದೇವಿದ್ರು ಗಟ್ಟಿ ತುಪ್ಪಕ್ಕೆ ತಿಳಿದುಪ್ಪಕ್ಕೆ ಭೇದ ಉಂಟೆ ಅಯ್ಯ ಅಂತಂದ್ರೆ ಅವ್ರು ಅವ್ರು ಸ್ವಲ್ಪ ಸಹ ಗರ್ವಾದ ಮಾಡೋರು ಮಾಡ್ತಾರೆ. ನನಗೂ ಮಾಡಕ್ ಹೇಳ್ತಾ ಇದ್ರು, ನನಗೆ ಇಂಗ್ಲಿಷ್ ಬರ್ಲೇ ಇಲ್ಲ, ಅದು ಬೇರೆ ವಿಷಯ. ಇಂಗ್ಲಿಷ್ ನಲ್ಲಿ ಮಾತಾಡಕ್ಕಾಗ್ಲಿ ಅಥವಾ ರಚನೆ ಮಾಡೋಕ್ಕಾಗ್ಲಿ ನನಗೆ ಬರ್ಲೇ ಇಲ್ಲ. ಅವರು ಎಲ್ಲ ಬರ್ತಾ ಇತ್ತು. ಹೀಗೆ ನನ್ನನ್ನ ಬರೀ ಪ್ರಭುಶಂಕರ ನನಗೆ ತಿಳಿದವರು ಕಾಲದಕ್ಕಲ್ಲ, ಪ್ರಪಂಚಕ್ಕೆ ಅವ್ರು ಗೊತ್ತಿದ್ರು. ಅವ್ರು ಒಂದ್ಸಲ ನೋಡ್ಬಿಟ್ರೆ ಯಾರು ಮರಿತಾ ಇರ್ಲಿಲ್ಲ ಮತ್ತೆ. ಅವ್ರನ್ನ ಕೋಲಾರದಲ್ಲಿ ಇದ್ದಾಗಿರ್ಲಿ, ಆಮೇಲೆ ಭಾರದಾಸ ಕಾಲದಲ್ಲಿ ಬಂದಾಗಲಿ, ಮುಂದೆ ಬನಾರಸ್ಗೆ ಹೋದಾಗ, ಹಿಂದಕ್ಕೆ ವಾಪಸ್ ಬಂದ್ರಲ್ಲ, ಅವಾಗ ನಾನು ಮಡಿಕೇರಿಯಲ್ಲಿ ಇದ್ದೆ. ನಾನು ಅಲ್ಲಿ ಅಲ್ಲಿ ರೀಡರ್ ಆಗಿ ಗವರ್ಮೆಂಟ್ ಕಾಲೇಜ್ ನಲ್ಲಿ ಇದ್ದೆ. ಅಲ್ಲಿಗೆ ಬಂದ್ರು ಎಲ್ಲಾರು ಕರ್ಕೊಂಡು, ಅವ್ರು ಸ್ನೇಹಿತರೆಲ್ಲ ಕರ್ಕೊಂಡ್ ಬಂದ್ರು. ಮೂರ್ ನಾಲ್ಕು ಜನ ಸ್ನೇಹಿತರು ಕರ್ಕೊಂಡ್ ಬಂದ್ರು ನಮ್ಮಲ್ಲೇ. ಒಂದ್ ದಿವಸ ಅಲ್ಲಿದ್ರು, ಬಂದ್ ಮಂಗಳೂರಿಗೆ ಹೋದ್ರು, ಕಾರಲ್ಲಿ ಬಂದಿದ್ರು, ಹೋದ್ರು ಅವರು. ಹಾಗೆ ನನ್ನನ್ನು ನೋಡ್ಬೇಕು ಅನ್ನೋ ದೃಷ್ಟಿ, ಆ ಸ್ನೇಹಿತರನ್ನ ಹಾಗೆ ಕರ್ಕೊಂಡ್ ಬರ್ಬೇಕು ಅನ್ನೋ ದೃಷ್ಟಿ, ಪ್ರಕೃತಿಯ ರಮ್ಯತೆಯನ್ನು ಸವಿಬೇಕು ಅನ್ನೋ ದೃಷ್ಟಿ, ಧ್ಯಾನ ನನಗೆ 1/2 ಗಂಟೆ ಕೊನೆ ಪಕ್ಷ ಧ್ಯಾನ ಮಾಡ್ಬೇಕಪ್ಪ ಅಂತ ಹೇಳೋರು. ಬರ್ಲೇ ಇಲ್ಲ, ಮಾಡ್ತಾ ಇದ್ದೆ ಅವ್ರ ಜೊತೆಯಲ್ಲಿದ್ದಾಗ ಮಾಡ್ತಾ ಇದ್ದೆ, ಆಶ್ರಮಕ್ಕೆ ಹೋದಾಗ ಮಾಡ್ತಾ ಇದ್ದೆ ಅಷ್ಟೇ. ಆದ್ರೆ ಆ ತರ ಧ್ಯಾನಕ್ಕೆ ಸಪರೇಟ್ ಆಗಿ ಕುತ್ಕೊಳಕ್ಕೆ ನನ್ನ ಮನಸ್ಸು ಅಷ್ಟು ಅಚಂಚಲವಾಗಿ ಇರ್ಲಿಲ್ಲ ಅಂತ ಗೊತ್ತಿತ್ತು. ತುಂಬಾ ಚಂಚಲವಾಗಿತ್ತು, ಬಹುಶಃ ನನಗೆ ಆಗ್ತಾ ಇರಲಿಲ್ಲ ಅದನ್ನ. ಅದು ಪ್ರಭುಶಂಕರಿಗೆ ಗೌರವ ಕೊಟ್ಕೊಂಡು ಅವರಿಗೆ ಮಾಡ್ತಾ ಇದ್ದೆ ಯಾಕೆ. ಸೊ ಈ ಧ್ಯಾನ, ಮೌನ, ಪ್ರಾರ್ಥನೆಗಳನ್ನ ಕೇಳೋದು, ಭಜನೆಗಳಲ್ಲಿ ಭಾಗವಹಿಸೋದು, ಆಶ್ರಮದ ಭಜನೆಗಳಲ್ಲಿ ಅವ್ರು ಯಾವಾಗಲೂ ತುಂಬಾ ಎಚ್ಚರಿಕೆಯಿಂದ ಚೆನ್ನಾಗಿ ಹೇಳ್ತಾ ಇದ್ರು ಮಾಡೋದು, ನಮ್ಮನ್ನ ಒಳ್ಳೆ ಸ್ನೇಹದಲ್ಲಿ ಇರುವಂತೆ ಮಾಡೋದು. ಕೊನೆ ಕೊನೆಗಂತೂ ನಾನು ಮೈಸೂರಿಗೆ ಹೋದ್ರೆ ಅವ್ರ ಮನೇಲೆ ಇರ್ಬೇಕಾಗ್ಬಂತು. ಕೊನೆಗೆ ಅಲ್ಲೇ ಇದ್ದು ವಾಸುದೇವ ಮೂರ್ತಿ ಅಂತ ಇನ್ನೊಬ್ರು ಮಹಾಜನ್ ಕಾಲೇಜಿನ ಸ್ಥಾಪಕರು ಇದಾಗಿದ್ದಾರೆ. ಬಹಳ ದೊಡ್ಡ ವ್ಯಕ್ತಿ ಅವರು, ಒಳ್ಳೆ ಎಜುಕೇಟೆಡ್ ಆಲ್ಸೋ, ಸರ್ವಜನಿಕರಿಗೆ ಬಹಳ ಬೇಕಾದವರು ಅವರು. ಅವರು ಎಲ್ಲಿ ಅವರಿಬ್ರು ಬಂದ್ಬೋದು, ನನ್ ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಆ ವಾಸುದೇವ ಮೂರ್ತಿಗಳಿಗೂ ಅದ್ ಬಂತು. ಮೊನ್ನೆ ನಾನು ಮಾತಾಡಿದ್ರು ವಾಸುದೇವ ಮೂರ್ತಿಗಳು ಒಂದು ದಿವಸ, ಇವೊಂದು ಮೂರ್ತಿ ಹಿಂದೆ ಅವ್ರಿಗೆ 90 ದಾಟ್ಬಿಟ್ಟಿದ್ದಾರೆ. ಆದ್ರೂ ಅವ್ರಿಗೆ ಪ್ರಭುಶಂಕರ್ ಹೋಗಲ್ಲ ಅಂತ ಬಹಳ ದುಃಖ ಇದೆ. ಈಗಲೂ ನಾವ್ ಗ್ಯಾಪ್ಸ್ಗಳು ಬರುದೇನೆ ನೋಡಿ, ಅವ್ರು ಹೋದ್ಮೇಲೆ ನೀವಂತೂ ಮೈಸೂರಿಗೆ ಬರೋದೇ ಬಿಟ್ಬಿಟ್ರಿ. ಪ್ರಭುಶಂಕರ್ ಹೋದ್ಮೇಲೆ ಅಂತೂ ನೀವು ಬಂದೇ ಇಲ್ಲ, ನೀವು ನನ್ ನೋಡಕ್ಕಾದ್ರೂ ಬರಬೇಡ ಅಂತ ಒಂಥರ ಕೇಳಿದ್ರು ಅವರು. ಹಂಗೆ ಪ್ರಭುಶಂಕರ್ ಬಗ್ಗೆ ಅಷ್ಟು ಗೌರವ ಅವ್ರಿಗೂ ಇತ್ತು. ಅವರು ಎಲ್ಲಿವರೆಗೆ ಪ್ರಭುಶಂಕರ್ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಆಗುತ್ತೆ ಅಲ್ಲಿ ಬಡವಳ್ಳಿನಲ್ಲಿ, ಜಿಲ್ಲಾ ಸಮ್ಮೇಳನಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಮಂಡ್ಯದವರು. ಪ್ರಭುಶಂಕರ್ ಬಂದ್ರು ನೋಡಿ ಪಾಪ,
ಅವರು ವಾಸುದೇವ ಮೂರ್ತಿಗಳು ಇಬ್ಬರು ಬಂದು ಭಾಷಣ ಆಗೋ ತನಕ ಇದ್ದು ಬೆರವಣಿಗೆ ಬೇರೆ ನನಗೆ ಮತ್ತಲ್ಲಿ ನನಗೋ ಹಿಂಸೆ ಅದು ನೋಡ್ಕೊಂಡು ತುಂಬಾ ಹಾಗೆ ಮಾತಾಡ್ಕೊಂಡಿದ್ದು ನಾವು ಹೋದ್ವಿ ಅಂದ್ರೆ ನನ್ನ ಸ್ನೇಹ ಅವ್ರಿಗೆ ಅಷ್ಟು ಮುಖ್ಯವಾಗಿತ್ತು. ನಾನು ಮಹಾರಾಜ ಕಾಲೇಜಲ್ಲಿ ಇದ್ದಾಗ ನಾವು ಕರೆಸಿದ್ವಿ ಅವ್ರ ಅಲ್ಲಿಗೆ ಬಂದ್ರು ಎಷ್ಟು ಸೊಗಸಾಗಿ ಮಾತಾಡಿದ್ರು ಅಂದ್ರೆ ಮೇಷ್ಟ್ರುಗಳು ಮೇಡಮ್ಗಳೆಲ್ಲ ಅವ್ರು ಹೋಗುವಾಗ ದಾರಿ ಉದ್ದಕ್ಕೂ ಹೀಗೆ ಹೀಗೆ ನಿಂತ್ಕೊಂಡು ಅವ್ರನ್ನ ಬೀಳ್ಕೊಟ್ರು. ಶಂಕರ್ ಹೆಂಡತಿಯವರು ಅಷ್ಟೇ ಶಾಂತ ಅಂತ ಡಾಕ್ಟರ್ ಅವರು, ಅವರು ಯೂನಿವರ್ಸಿಟಿ ಡಾಕ್ಟರ್ ಆಗಿದ್ರು. ಅವರು ಎಂಥ ಶ್ರದ್ಧೆ ಗಂಡನ ಬಗ್ಗೆ ಅಂತಂದ್ರೆ ಎಲ್ಲಾ ವಿಚಾರಗಳಲ್ಲಿ ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ರು. ಪಾಪ ಆದ್ರೆ ಆಕೆ ಮುಂಚೆನೆ ತೀರ್ಕೊಂಡ್ಬಿಟ್ರು. ಪ್ರಭುಶಂಕರ್ ಶಿಸ್ತಿನಿಂದ ಇದ್ರು, ಆಮೇಲೆ ಅವ್ರಿಗೆ ಆರೋಗ್ಯ ಕೆಟ್ಟೋಯ್ತು ಪ್ರಭುಶಂಕರಿಗೆ. ಯಾಕೆ ಕೆಡ್ತೋ ನನ್ಗೆ ಗೊತ್ತಿಲ್ಲ. ಕೊನೆಯಲ್ಲಿ ನೆನಪಿನ ಶಕ್ತಿ ಕೂಡ ಇರ್ಲಿಲ್ಲ. ಎಷ್ಟು ಪದ್ಯ ಹೇಳ್ತಾ ಇದ್ರು ಗೊತ್ತಾ ಮೊದ್ಲು. ಆಮೇಲೆ ಅವ್ರು ನಾನು ಮೈಸೂರಲ್ಲಿ ನಂದು ಲೆಕ್ಚರ್ ಎಲ್ಲಾದ್ರೂ ಕೂಡ ಅವ್ರು ಬರೋರಲ್ಲಿ ಬಂದು ಕೂತ್ಕೊಳ್ಳೋರಲ್ಲಿ ಹೇಳು 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 ಅಂತ ಹೇಳು ಸುಮಾರು 10 ಕಡೆ ನಾನು ಮಾತಾಡ್ತೆ, 10 ಕಡೆಗೂ ಬಂದಿರ್ತಾ ಇದ್ರು. ಅವ್ರು ನಂದು ಟಿವಿ ಪ್ರೋಗ್ರಾಮ್ ಇತ್ತು ಒಂದ್ ದಿವಸ ಮೈಸೂರಿನಲ್ಲಿ, ಅದಕ್ಕೂ ಬಂದರು ಅವರು. ನಾನು ಬರ್ತೇವೆ, ಅವ್ರಿಗೆ ನಡಿಯಕ್ಕಾಗಲ್ಲ ಜಾಸ್ತಿ ಕಾರ್ ಇತ್ತಲ್ಲ, ಹೋದ್ವಿ ಬಂದರು ಅವರು. ಇಂಥ ಪ್ರೀತಿಯನ್ನ ನನ್ನ ಬಗ್ಗೆ ಅಷ್ಟು ಆಳವಾದ ಭಾವನೆಯನ್ನ ಅವ್ರು ವ್ಯಕ್ತಪಡಿಸಿದ್ರೆ ನಾನು ಅವ್ರನ್ನ ಏನ್ ಹೇಳಬೇಕು ಗೊತ್ತಾಗಲ್ಲ. ಹಾಗೆ ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಭಾಷಣ ಮಾಡಿದ್ರೆ ಅವರು ಕೇಳ್ಬೇಕು ಅವ್ರ ಉಪನ್ಯಾಸವನ್ನ, ಆ ಸ್ಪಷ್ಟವಾದ ಉಚ್ಚಾರ ಅವ್ರದ್ದು, ಒಳ್ಳೆ ನೋಟ್ಸ್ ಮಾಡ್ಕೊಂಡು ಬರ್ತಾ ಇದ್ರು. ಅದ ಕಡೆ ಕಣ್ಣಾಡ್ಸೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ, ಗೊತ್ತಾ ಇರಲಿಲ್ಲ ಅದನ್ನ. ಅದ್ ಹಾಗೆ ಹೇಳೋರು ಇಂಗ್ಲಿಷ್ನಲ್ಲೂ ಅಷ್ಟೇ ಒಳ್ಳೆಯ ಭಾಷಣಕಾರರು ಅವರು. ಅದು ನಿಮ್ಗೆ ಒಂದೇ ಒಂದು ಪ್ರಕರಣ ಹೇಳ್ಬೇಕು ಅಂದ್ರೆ, ಟಿಬೆಟ್ಟಿನ ಧರ್ಮಗುರುಗಳು ಮೈಸೂರಿನಲ್ಲಿ ಮಾತಾಡಕ್ಕೆ ಅಂತ ಬಂದಾಗ ಒಂದು ಸಾರ್ವಜನಿಕ ಸಭೆಯಲ್ಲಿ ಆ ಜನ ಎಷ್ಟು ಇವ್ರ ಬಗ್ಗೆ ಗೌರವ ಪ್ರಭುಶಂಕರ್ ಬಗ್ಗೆ ಅಂತಂದ್ರೆ, ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಪ್ರಭುಶಂಕರ್ ಆ ನಿಮಿಷದಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾ ಇದ್ರು. ಜನ ಇರ್ಲಿ ಅವ್ರು ಇಷ್ಟಪಟ್ಟಂತ ಇದ್ದ ಇಷ್ಟು ನಿರಂತರವಾಗಿ ಮಾತಾಡ್ತಾರಲ್ಲ ಇದ್ರ ಜನ ಮೆಚ್ಕೊಳ್ಳೋರಲ್ವಾ, ಸಹಜವಾಗಿ ಅವ್ರು ಹೇಳಿದ ದೊಡ್ಡ ಸೆಂಟೆನ್ಸ್ ಕೂಡ ಹಾಗೆ ಹೇಳ್ತಾ ಇದ್ರು ಅವರು. ಹೀಗೆ ಅವರ ಧಾರಣಾ ಶಕ್ತಿ ಮತ್ತೆ ಪ್ರವಚನ ಶಕ್ತಿ ಮತ್ತೆ ವಕ್ತೃತ್ವ ಭಾಷಾಶುದ್ಧಿ ನೆನಪು ಇಷ್ಟು ಕೂಡ ಅವ್ರ ಉಪನ್ಯಾಸಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ನಾನು ನಿಜವಾಗ್ಲು ನನ್ನ ಮೇಲೆ ವಿಶೇಷವಾದ ಮಮತೆ ಏನಾದ್ರು ಕರೆದಿದ್ದರಿಂದ ನಾನು ಇಷ್ಟು ನಾನು ಅಲ್ಪ ಸ್ವಲ್ಪ ಬೆಳೆದಿದ್ದೇನೆ ಅಂದ್ಕೊಂಡಿದ್ದೀನಿ. ಆ ಬೆಳವಣಿಗೆಗೆ ನಿಜವಾಗ ಈ 90 ಭಾಗದ ವ್ಯಕ್ತಿ ಕಾರಣ ಅವರೇನೆ. ಸ್ಫೂರ್ತಿ ಕೊಟ್ರು, ಬೆನ್ನೆಲುಬು ಅಂತ ನೆಡ್ತಾರಲ್ಲ, ಅವಳು ಲಿಂಗಮ್ಮ ಅಂತ ಅವಳು ವಚನ ಕಾರ್ತಿದ್ದಾಳೆ, ಅವಳು ಬಸವಣ್ಣನ ಹೊಗಳ್ತಾಳೆ, ಅಲ್ಲಪ್ಪ ನಿಮ್ಮ ಸಹಾಯ ಇದ್ರೆ ನಾವು ಏನೇನ್ ಮಾಡಕ್ ಆಗಲ್ಲ, ಎಲ್ಲ ಮಾಡ್ತೀವಿ. ಬೆಟ್ಟವ ನಿಮ್ಮಿ ಕಟ್ಟಿಗೆಯ ತಳ್ಳುವುದು ಆ ವಚ್ಚರಿ. ಒಂದು ದೊಡ್ಡ ಕೊರಡನ್ನ ತಳ್ಳಬೇಕಾಗಿರುತ್ತೆ ಆ ಕಡೆ, ಆ ಸಪೋರ್ಟಿವ್ ಬೆಟ್ಟ ಇರ್ಬೇಕು. ಬೆಟ್ಟ ಇರ್ಲಿ ಎಂತ ಕಂಟಿ ಮನಿ ಕೊರಡು, ಬೆಟ್ಟವ ನಮ್ಮಿ ಕಟ್ಟಿಗೆಯ ತಳ್ಳುವುದು ಆ ವಚ್ಚರಿ ಅಂತ ಹೇಳ್ಕೊಂಡ್ರೆ, ನಿಮ್ಮಂತವ್ರ ಸಹಾಯ ಇದ್ದಾಗ ನನಗೆ ಯಾವ ಕೆಲಸನೂ ಅಸಾಧ್ಯ ಅನ್ಸೋದಿಲ್ಲ ಅಂತ ಹೇಳೋಳು ಬಸವಣ್ಣವ್ರಿಗೆ. ನಾನು ಪ್ರಭುಶಂಕರ್ ಹೇಳದೆ ಆಗ್ತೇನೆ ಆ ತರ ವ್ಯಕ್ತಿತ್ವ. ನಿಮ್ದು ಮನೆಗೆ ಬಂದ್ರಂತೂ ನನ್ನ ಹೆಂಡತಿ ಮಕ್ಕಳ ಕೈನಲ್ಲಿ ಅದು ಹೇಗೆ ಮಾತಾಡ್ತಾ ಇದ್ರು ಅಂದ್ರೆ ಹೊತ್ತೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ರಾತ್ರಿ ಎಲ್ಲ ಇರೋರು ಇಲ್ವ, ಇಷ್ಟೊತ್ತಾದ್ರೂ ಊಟ ಮಾಡ್ಕೊಂಡು ನಾವು ಇಲ್ಲೇ ಕಾಲ ಕಳೀತಾ ಇದ್ವಿ, ಹೊರಗಡೆ ಹೋಗ್ತಾ ಇದ್ವಿ, ಓಡಾಡ್ಕೊಂಡು ಬರ್ತಾ ಇದ್ವಿ. ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅವರು ಆಕ್ರೀತಿಯನ್ನು ತೋರಿಸಿದ್ರು. ಆಮೇಲೆ ನೆನಪಿನ ಶಕ್ತಿ ಸ್ವಲ್ಪ ಹಾರೋಗಿತ್ತು ಅನ್ನೋದು ಬಿಟ್ರೆ ಮತ್ತೆ ಹಳೇದೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡು ಬಿಡ್ತು ಅವರಿಗೆ. ಹೇಳೋರು ಚಮಲಿದ್ದಾಗ ಇನ್ನು ಹುಡುಗ ಆಗಿದ್ದಾಗ ಸ್ಕೂಲ್ ಓದ್ತಾ ಇದ್ದಾಗ ಅದು ತಮಿಳು ಇತ್ತು ಅಂತ ಹೇಳಿ ಅಂತ ಹೇಳ್ಕೊಂಡು ಹೊಳೆ ನೆನಪಿಗೆ ಜಾರು ಇಷ್ಟೋ ಸಲ. ಅಂಥ ವ್ಯಕ್ತಿ ಅವ್ರಿಗೆ ನಾನೇನು ಹೇಳೋದೇ ಇಲ್ಲ. ನನಗೆ ಒಂದೊಂದು ಶಬ್ದ ಇವರು ಬೇಂದ್ರೆ ಅಂತ ಕಾಣುತ್ತೆ ಬಾಸ್ತಿಯವ್ರಿಗೂ ಹೇಳೋದು, ನೀನು ಬೆಳೆದಣ್ಣ ನಾನು ಬೆಳೆಯುವ ತಮ್ಮ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗೆ ನಾನು ಪ್ರಭುಶಂಕರ್ ಹೇಳಂತೂ ಬರ್ತೇನೆ, ಸ್ವಾಮಿ ನೀವು ಬೆಳೆದ ಅಣ್ಣ ದೊಡ್ಡ ಬೆಳೆದಿರಿ, ನಾನು ಬೆಳೆಯುವ ತಮ್ಮ, ಬೆಳೆಬೇಕು ತೀರೋ ಅಂತ ತಮ್ಮ. ಆ ಅಣ್ಣ ತಮ್ಮಂದಿರ ಗುರು ಶಿಷ್ಯಂದಿರ ಒಂದು ಭಾವ ನಮ್ಗೆ ಯಾವಾಗ್ಲೂ ನನ್ನ ಬೆನ್ನಿಗಿರುತ್ತೆ. ನಾನು ಮೊದಲು ನನ್ನ ಬದುಕದಲ್ಲಿ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡೋದಿದ್ರೆ ಅದು ಪ್ರಭುಶಂಕರ್ ಅವರು. ಅವ್ರ ಲೋಕಕ್ಕೆ ಪ್ರಿಯರಾಗಿದ್ರು. ಬೆಂಗಳೂರಿನಲ್ಲಿ ಎಂತೆಂಥ ಜನ ತುಂಬಾ ದೊಡ್ಡ ದೊಡ್ಡವರೆಲ್ಲ ಇವ್ರ ಸ್ನೇಹಿತರು,
ಸೇರ್ತಾ ಇದ್ವಲ್ಲ, ಅಪ್ಯಾಯಮಾನವಾಗಿರ್ತಾ ಇತ್ತು ಇವ್ರು ಇರೋ ಕಾಲ. ಅವರು ಅದಕ್ಕೆ ಹೊಡಿತಾ ಇದ್ರು ಕೂಡ ಆದ್ರೆ ಎಷ್ಟು ಶಿಸ್ತಿರ್ತಾ ಇತ್ತು. ಒಂದ್ಸಲ ಮಹಾರಾಜಾಸ್ ಕಾಲೇಜ್ನಲ್ಲಿ ಹಾಸ್ಟೆಲ್ ನಲ್ಲಿ ಸುಬ್ರಹಾಚಾರ್ಯ ವಾರ್ಡದಾಗಿದ್ರು, ಅವ್ರು ಯಾವಾಗ್ಲೂ ಉಳಿತಾಯ ಬಗ್ಗೆ ಮಾತಾಡ್ತಾ ಇದ್ರು, ಉಳಿಸ್ಬೇಕು ಇಷ್ಟು ಮಾಡಬಾರ್ದು ಇಷ್ಟು ದುಡ್ಡಬಾರ್ದು ಅಂತ ಹೇಳಿ. ಒಂದ್ಸಲ ಅವರು ಇವ್ರು ನೋಡಕ್ಕೆ ಅಂತ ಬಂದು ಒಳಗಡೆ ಹೋದ್ರಂತೆ ಅದಕ್ಕೆ ಪ್ರೊಫೆಸರ್ ತಟಕ್ಕನ ಹೋಗಿ ದೀಪ ಹಾಕ್ಬಿಟ್ಟು ಬಂದ್ರು. ಯಾಕೆ ಅಂದ್ರೆ ಹೌದು ನೀವು ಉಳಿತಾಯ ಅಂತ ಹೇಳಿದ್ರಲ್ಲ, ನೀವು ಹೋಗಿ ಆಚೆಗೆ ಹತ್ತು ನಿಮಿಷ ಇರ್ತೀವಿ ಅಷ್ಟೊತ್ತು ಕರೆಂಟ್ ಯಾಕೆ ಕೊಡೋರು, ಅದಕ್ಕೆ ಯಾರಿದೆ ಅಂತ ತಪಾಸಿ ಮಾಡೋರು. ಅಲ್ಲೂ ಅವ್ರು ತೋರಿಸ್ಕೊಳ್ಳೋರು. ಆ ಗೆಳೆತನದಲ್ಲಿ ಸ್ನೇಹ, ಓದಿನಲ್ಲಿ ಮಹಾ ದಾಹ, ಮತ್ತೆ ಅಧ್ಯಯನದಲ್ಲಿ ಅವರಿಗೆ ಇದಿಲ್ಲದ ಸೊಗಸು. ಬರವಣಿಗೆ, ಓದುಗಾರಿಕೆ, ಬರಹ, ಬರಹನೂ ಅಷ್ಟೆ ಶಿಸ್ತು, ತುಂಬಾ ಶಿಸ್ತಿತ್ತು. ಕಾಳಜಿಯಿಂದ ಅವ್ರು ಕೂತ್ಕೊಂಡು ಬರೀತಾ ಇದ್ರು. ಒಂದೇ ಸಲ ಒತ್ತು ಕೋಡಿಸಂತೆ ಬರೀತಾ ಇದ್ರು. ಬಿಳಿ ಹಾಳೆ ಇಟ್ಕೊಂಡು ಅದಕ್ಕೆ ಎಷ್ಟು ಹಾಳು ಕತ್ತರಿಸ್ಕೊಳ್ಳೋದು ಅದು ಯೋಚನೆ ಮಾಡಿ ಮಾರ್ಜಿನ್ ತುಂಬಾ ಬಿಡುತ್ತಾ ಇದ್ರು. ನನಗೆ ಇದೆಲ್ಲ ಹೇಳ್ಬಾರ್ದು ಅಂತ ಅನ್ಸುತ್ತೆ, ಆದ್ರೆ ಹೇಳ್ಕೊಡೋ ನನಗೆ ನೋಡ. ಒಂದ್ ಪುಟ ಇದ್ರೆ ಅದ ಅರ್ಧಕ್ಕಿಂತ ಕಡಿಮೆ ಮಾರ್ಜಿನ್ ಬಿಡ್ಬೇಕು ನೀನು, ಯಾಕೆಂದ್ರೆ ಆಮೇಲೆ ನೀನ್ ಬರೆಯೋದೇನೋ ಇರುತ್ತೆ, ಅವ್ರ ಅಲ್ಲಿ ಸೇರ್ಸಕ್ ಆಗಲ್ಲ ಅಂತೇಳಿ ಅವ್ರ ಮುಕ್ಕಾಲು ಪುಟನೇ ಬರೀತಾ ಇದ್ದಿದ್ದು. ಇನ್ ಕಾಲು ಪುಟನ ಹಾಗೆ ಬಿಟ್ಬಿಡೋರು ಅವರು. ಇವೆಲ್ಲ ನನಗೆ ಒಬ್ಬ ವ್ಯಕ್ತಿಯನ್ನ ಬೆಳೆಸೋದಕ್ಕೆ ಏನೇನು ಅದು ಬೆಳೆ ಬೆಳೆದಂಗೆ ಇದು. ಒಳ್ಳೆ ಬೆಳೆ ಬರಬೇಕಾದ್ರೆ ನೀವನ್ನು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದಕ್ಕೆ ನೀರ್ ಚೆನ್ನಾಗಿ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಆಮೇಲೆ ಏನೇನು ಧಾತುಗಳು ಬೇಕು ಅದೆಲ್ಲ ನೋಡ್ಕೊಳ್ಬೇಕು, ಬಿಸಿಲು ಹೇಗಿರ್ಬೇಕು ಅಂತ ನೋಡ್ಕೊಳ್ಬೇಕು. ಪ್ರಭುಶಂಕರರು ನನ್ನ ಬಗ್ಗೆ ಹೀಗೆ ಬಿಸಿಲಾಗಿ, ನೆರಳಾಗಿ, ಆಪ್ತನಾಗಿ, ಗುರುವಾಗಿ, ಸ್ನೇಹಿತನಾಗಿ, ಎಷ್ಟು ನಾಗಿಗಳು ಅಂತ ಹೇಳಿದ್ರು ಶಬ್ದ ಮುಗಿಯೋದಿಲ್ಲ. ಅಂತ ದೊಡ್ಡ ವ್ಯಕ್ತಿಗಳು ಅವರು. ಅವರು ಬೆಳೆಗಳನ್ನ ನಾನು ಬೆಳೆಯುವ ತಮ್ಮ ಅಷ್ಟೇಳಿ ನಿಲ್ಲಿಸ್ತೀನಿ.